ಎಲ್ರಿಗೂ ಬೆಳಗಿನ ಶುಭೋದಯ. ನಾನು ಅಮರೇಶ್ ಪೊತ್ನಾಳ್. ಮತ್ತೊಮ್ಮೆ ಎಲ್ರಿಗೂ ಅಮರೇಶ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 220 ಆಗುತ್ತೆ. ಸೊ ಫೆಬ್ರವರಿ 2023ರ ಎರಡನೇ ಭಾಗದ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕರೆಂಟ್ ಅಫೇರ್ಸ್ಗಳನ್ನು ಇವತ್ತು ನೋಡ್ತಾ ಹೋಗೋಣ. ಹಾಗಾದರೆ ಫೆಬ್ರವರಿ 2023 ಎರಡನೇ ಭಾಗದ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕರೆಂಟ್ ಅಫೇರ್ಸ್ ಆಗುತ್ತೆ. ಸೊ ಅಮರೇಶ್ ಪೊತ್ನಾಳ್ ಮತ್ತು ಒಂದಷ್ಟು ಕಿರುಪರಿಚಯವನ್ನು ಇಲ್ಲಿ ಕೊಟ್ಟಿದ್ದೀನಿ. ಸೊ ನೋಡ್ಬೋದು. ಹಾಗಾದರೆ ನೇರವಾಗಿ ಫೆಬ್ರವರಿ 2023ರ ಎರಡನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳ ಮೊದಲನೇ ಪ್ರಶ್ನೆ. ಸೊ ಪ್ರಶ್ನೆ ನೋಡೋಕ್ಕೆ ಮುಂಚೆ ಒಂದು 2-3 ಅಂಶಗಳನ್ನು ನೋಟ್ ಮಾಡ್ಕೊಳ್ಳೋಣ. ಸೊ ಮೊದಲನೇ ಅಂಶ 2015 ವಿಂಡ್ಸ್ ಆಫ್ ಸಂಸಾರ. ಯಾವುದು? ವಿಂಡ್ಸ್ ಆಫ್ ಸಂಸಾರ. ಓಕೆ, ಇದು ಮೊದಲನೇ ಅಂಶ. ಸೊ ಎರಡನೇದು ನೋಟ್ ಮಾಡ್ಕೊಳ್ಳಿ, 2022 ದ ಡಿವೈನ್ ಟೈಡ್ಸ್. ಯಾವುದು? ದ ಡಿವೈನ್ ಟೈಡ್ಸ್. ಹೇಳ್ತೀನಿ ಇದೇನು ಅಂತ. ಓಕೆ, ಮೂರನೇದು ಕೂಡ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ, ಇದನ್ನೇ ಜಸ್ಟ್ 2023 ಅದೇ ಡಿವೈನ್ ಟೈಡ್ಸ್ ಅಂತ ಬರ್ಕಂದ್ರೆ ಮುಗೀತು. ಸೊ 2015 ವಿಂಡ್ಸ್ ಆಫ್ ಸಂಸಾರ, 2022 ದ ಡಿವೈನ್ ಟೈಡ್ಸ್, 2023 ಅಗೇನ್ ದ ಡಿವೈನ್ ಟೈಡ್ಸ್. ಸೊ ಏನು ಸರಿವು ಅಂತ ಕೇಳ್ಬೋದು. ಸೊ ಈಗ ಪ್ರಶ್ನೆಗೆ ಹೋಗೋಣ. ಸೊ ಗ್ರಾಮಿ ಪ್ರಶಸ್ತಿಗಳು 2023 ಅನೌನ್ಸ್ ಆಗಿದೆ. ಭಾರತೀಯ ಸಂಗೀತ ಸಂಯೋಜಕ ರಿಕಿ ಕೇಜ್ ಅವರಿಗೆ 3ನೇ ಬಾರಿಗೆ ಗ್ರಾಮಿ ಪ್ರಶಸ್ತಿ ದೊರಕಿದೆ. ಸೊ ಗ್ರಾಮಿ ಅವಾರ್ಡ್ಸ್ 2023 ಇಂಡಿಯನ್ ಮ್ಯೂಸಿಕ್ ಕಂಪೋಸರ್ ರಿಕಿ ಕೇಜ್ ವಿನ್ಸ್ 3rd ಗ್ರಾಮಿ ಅವಾರ್ಡ್. ಸೊ ನೆನ್ಪಿಡಿ, ಆ 3 ಅವಾರ್ಡ್ಗಳು, ಒಂದು 2015ರಲ್ಲಿ ಸೊ ವಿನ್ಸ್ ಆಫ್ ಸಂಸಾರ ಅಂತಕ್ಕಂಥ ಆಲ್ಬಮ್ಗೆ, 2022ರಲ್ಲಿ 2ನೇ ಗ್ರಾಮಿ ಅವಾರ್ಡು ದ ಡಿವೈನ್ ಟೈಡ್ಸ್ ಅಂತಕ್ಕಂಥ ಆಲ್ಬಮ್ಗೆ, ಸೊ 2023ರಲ್ಲಿ ಸೇಮ್ ಆಲ್ಬಮ್ಗೆ ಬೇರೆ ಕ್ಯಾಟಗರಿಯಲ್ಲಿ ಸಿಕ್ಕಿದೆ. ಹಾಗಾದರೆ ಏನಿದೆ ನ್ಯೂಸ್ ಐಟಮು, ಯಾರು ರಿಕಿ ಕೇಜು? ಸೊ ನೋಡ್ತಾ ಹೋಗೋಣ. ಓಕೆ, ಸೊ ರಿಕಿ ಕೇಜ್ಗೆ 3ನೇ ಬಾರಿಗೆ ಗ್ರಾಮಿ ಪ್ರಶಸ್ತಿ. ಸೊ ಇವರೇ ರಿಕಿ ಕೇಜ್, ನಮ್ಮ ಬೆಂಗಳೂರು ಮೂಲದವರು. ಸಂಗೀತ ಸಂಯೋಜಕ ಬೆಂಗಳೂರು ಮೂಲದ ರಿಕಿ ಕೇಜ್ ಅವರು 3ನೇ ಬಾರಿಗೆ ಗ್ರಾಮಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಅವರ ಡಿವೈನ್ ಟೈಡ್ಸ್ ಆಲ್ಬಮ್ಗೆ ಪ್ರತಿಷ್ಠಿತ ಪ್ರಶಸ್ತಿ ದೊರಕಿದೆ. ಓಕೆ, ಬ್ರಿಟನ್ನ ಪ್ರಸಿದ್ಧ ರಾಕ್ ಬ್ಯಾಂಡ್ನ ದಿ ಪೊಲೀಸ್ನ ಡ್ರಮ್ಮರ್ ಆಗಿರ್ತಕ್ಕಂಥ ಸ್ಟೀವರ್ಟ್ ಕೋಪ್ಲ್ಯಾಂಡ್ ಅವರೊಂದಿಗೆ ಈ ಒಂದು ಪ್ರಶಸ್ತಿಯನ್ನು ಅವರು ಹಂಚಿಕೊಂಡಿದ್ದಾರೆ. ಇದು 65ನೇ ವಾರ್ಷಿಕ ಗ್ರಾಮಿ ಪ್ರಶಸ್ತಿ ಅವಾರ್ಡ್ ಸೆರೆಮನಿ ಆಗುತ್ತೆ. ಇದರಲ್ಲಿ ಬೆಸ್ಟ್ ಇಮ್ಮರ್ಸಿವ್ ಆಡಿಯೋ ಆಲ್ಬಮ್ ವಿಭಾಗದಲ್ಲಿ ರಿಕಿ ಮತ್ತು ಕೋಪ್ಲ್ಯಾಂಡ್ ಅವರಿಗೆ ಪ್ರಶಸ್ತಿ ಸಿಕ್ಕಿದೆ. ಬೆಸ್ಟ್ ಇಮ್ಮರ್ಸಿವ್ ಆಡಿಯೋ ಆಲ್ಬಮ್. ಸೊ ಯಾವ ವಿಭಾಗ ಅಂದರೆ 2023ರಲ್ಲಿ ಬೆಸ್ಟ್ ಇಮ್ಮರ್ಸಿವ್ ಆಡಿಯೋ ಅಂತಕ್ಕಂಥ, ಆಡಿಯೋ ಆಲ್ಬಮ್ ಅಂತಕ್ಕಂಥ ಒಂದು ವಿಭಾಗ, ಬೆಸ್ಟ್ ಇಮ್ಮರ್ಸಿವ್. ಓಕೆ, ಇದು 65ನೇ ಗ್ರಾಮಿ ಪ್ರಶಸ್ತಿ ಆಗುತ್ತೆ. ಎಷ್ಟು? 65ನೇದು ಅನ್ನೋದು ಕೂಡ ನೆನಪಿಡಬೇಕು. ಸೊ ಲಾಸ್ಟ್ನೇದು 64ನೇದಾಗಿತ್ತಲ್ವ? ಸೊ ಅದೇ ಥರ 64ನೇದರಲ್ಲಿ, ಅಂದರೆ ಕಳೆದ ಬಾರಿ ಇದೇ ಆಲ್ಬಮ್ಗಾಗಿ, ಅಂದರೆ ದ ಡಿವೈನ್ ಟೈಡ್ಸ್ ಅಂತಕ್ಕಂಥ ಆಲ್ಬಮ್ಗಾಗಿ ಯಾವ ವಿಭಾಗ ಅಂದರೆ ನವಯುಗದ ಉತ್ತಮ ಆಲ್ಬಮ್. ನವಯುಗದ ಉತ್ತಮ ಆಲ್ಬಮ್ಮು ಇಂಗ್ಲೀಷಲ್ಲಿ ದ ಬೆಸ್ಟ್ ನ್ಯೂ ಏಜ್ ಆಲ್ಬಮ್ ಅಂತೀವಿ ಅಲ್ವಾ? ಹೀಗೆ ರಿಕಿ ಕೇಜ್ ಅವರಿಗೆ ಈಗ 3ನೇ ಒಂದು ಗ್ರಾಮಿ ಪ್ರಶಸ್ತಿ ದೊರಕಿದೆ. ಆ ಮೂಲಕ ಸೊ ಇಷ್ಟೊಂದು ಗ್ರಾಮಿ ಪ್ರಶಸ್ತಿಗಳನ್ನು ಗೆದ್ದಿರ್ತಕ್ಕಂಥ ಮೊದಲ ಭಾರತೀಯ ಕೂಡ ರಿಕಿ ಕೇಜ್ ಆಗ್ತಾರೆ. ಸೊ ನೋಡ್ಬೋದು, 2015ರಲ್ಲಿ ಈ ಒಂದು ಗ್ರಾಮಿ ಅವಾರ್ಡ್ ಸಿಕ್ಕಾಗ ಮೋದಿ ಅವ್ರನ್ನ ಭೇಟಿಯಾಗಿದ್ದರು, 2022ರಲ್ಲಿ ಸಿಕ್ಕಾಗ ಮೋದಿ ಅವರನ್ನು ಭೇಟಿಯಾಗಿದ್ದರು, 2023ರಲ್ಲಿ ಮೋಸ್ಟ್ಲಿ ಇವಾಗಲೂ ಸಹಿತನೂ ಆ ಪ್ರಶಸ್ತಿಯನ್ನು ತೆಗೆದುಕೊಂಡ್ಬಂದು ಮೋದಿ ಅವ್ರನ್ನ ಭೇಟಿ ಆಗ್ಬೋದು. ಸುಮ್ಮನೆ ಜಸ್ಟ್ ಕನೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಇವೆಲ್ಲ. ಓಕೆ, ಇನ್ನು ಸೊ 4 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅವಾರ್ಡ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿದ್ದಾವೆ. ಸೊ ಯಾವುವು ಅಂದರೆ, ಮೊದಲನೇದು ದೂರದರ್ಶನ ಕ್ಷೇತ್ರಕ್ಕೆ ಎಮ್ಮಿ ಅವಾರ್ಡ್. ಸೊ ಸಾಕಷ್ಟು ಎಕ್ಸಾಮಲ್ಲಿ ಕೇಳ್ತಾರೆ, ಎಮ್ಮಿ ಅವಾರ್ಡು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂದರೆ ಟಿ ವಿ ಅಥವಾ ದೂರದರ್ಶನ. 2ನೇದು ಗ್ರಾಮಿ ಅವಾರ್ಡ್. ಸೊ ಈಗ ತಾನೇ ಮಾತಾಡ್ತಾ ಇದ್ದೀವಿ, ಗ್ರಾಮಿ ಅವಾರ್ಡು ಸಂಗೀತ ಕ್ಷೇತ್ರದ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಪ್ರಶಸ್ತಿ ಆಗುತ್ತೆ, ಅಂತಾರಾಷ್ಟ್ರೀಯ ಪ್ರಶಸ್ತಿ. ಇನ್ನು ಚಲನಚಿತ್ರಗಳಿಗೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಆಸ್ಕರ್ ಪ್ರಶಸ್ತಿ. ಅದೇ ರೀತಿಯಾಗಿ ರಂಗಭೂಮಿ ಅಲ್ವಾ, ರಂಗಭೂಮಿಗೆ ಸೊ ಟೋನಿ ಅವಾರ್ಡ್ಸ್ ಅಂತೀವಿ. ಎಮ್ಮಿ, ಗ್ರಾಮಿ, ಆಸ್ಕರ್, ಟೋನಿ, ದೂರದರ್ಶನ, ಸಂಗೀತ, ಚಲನಚಿತ್ರ, ರಂಗಭೂಮಿ. ಸೊ EGOT ಅಂತಲೂ ನೆನ್ಪಿಡ್ಬೋದು. ಸೊ ಹೀಗೆ ಕಳೆದ ವರ್ಷ ಸಂಗೀತ ಕ್ಷೇತ್ರದ ಅಸಾಧಾರಣ ಸಾಧನೆಗಾಗಿ ನೀಡಲಾಗುವ ಗ್ರಾಮಿ ಪ್ರಶಸ್ತಿಯನ್ನು ರಿಕಿ ಕೇಜ್ ಅವರ ಡಿವೈನ್ ಟೈಡ್ಸ್ ಅಂತಕ್ಕಂಥದ್ದಕ್ಕೆ ಸಿಕ್ಕಿತ್ತು ಅಂತ ಹೇಳಿದ್ವಿ. ಸೊ ಹಾಗಾದರೆ ರಿಕಿ ಕೇಜ್ ಅವರ ಮೊದಲನೇ ಗ್ರಾಮಿ ಅವಾರ್ಡು 2015ರಲ್ಲಿ ವಿಂಡ್ಸ್ ಆಫ್ ಸಂಸಾರ ಅಂತಕ್ಕಂಥ ಆಲ್ಬಮ್ಗೆ, ಓಕೆ. ಎರಡನೇ ಗ್ರಾಮಿ ಅವಾರ್ಡು ದ ಡಿವೈನ್ ಟೈಡ್ಸ್ ಅಂತಕ್ಕಂಥ ಆಲ್ಬಮ್ಗೆ ದ ಬೆಸ್ಟ್ ನ್ಯೂ ಏಜ್ ಕ್ಯಾಟಗರಿಯಲ್ಲಿ ಮೂರನೇ ಬಾರಿಗೆ ಈ ವರ್ಷ ಅಂದರೆ 2023ರಲ್ಲಿ ಸೇಮ್ ದ ಡಿವೈನ್ ಟೈಡ್ಸ್ ಅಂತಕ್ಕಂಥ ಆಲ್ಬಮ್ಗೆ ಮೂರನೇ ಟೈಮು ಅಥವಾ ಒಟ್ಟಾರೆಯಾಗಿ ಮೂರನೇ ಟೈಮು ದ ಡಿವೈನ್ ಟೈಡ್ಸ್ಗೆ ಸೆಕೆಂಡ್ ಟೈಮು, ಬಟ್ ಕ್ಯಾಟಗರಿ ಬೇರೆ ದ ಬೆಸ್ಟ್ ಇಮ್ಮರ್ಸಿವ್ ಆಡಿಯೋ ಆಲ್ಬಮ್ ಅಂತ. ಸೊ ನೆನ್ಪಿಡಬೇಕು ಏನು ಏನಂತ. ಓಕೆ, ಸೊ ಇದು ಮೊದಲನೇ ಪ್ರಶ್ನೆ ಆಗಿತ್ತು. ಒಟ್ಟಾರೆಯಾಗಿ ಭಾರತೀಯ ಸಂಗೀತ ಸಂಯೋಜಕ ರಿಕಿ ಕೇಜ್ ಅವರಿಗೆ ಇತ್ತೀಚೆಗೆ ಯಾವ ಅವಾರ್ಡ್ ದೊರಕಿದೆ? ಎಮ್ಮಿ, ಗ್ರಾಮಿ, ಟೋನಿ, ಆಸ್ಕರ್ ಅಂದರೆ. ಸೊ ನೆನ್ಪಿಡಬೇಕು ಯಾವ ಒಂದು ಅವಾರ್ಡು ಮತ್ತು ಎಷ್ಟನೇ ಬಾರಿಗೆ ಯಾವ ಆಲ್ಬಮ್ಗೆ, ಮತ್ತು ಈ ಒಂದು ಗ್ರಾಮಿ ಪ್ರಶಸ್ತಿ ವಾರ್ಷಿಕವಾಗಿ ಏನು ನೀಡ್ತಾರೆ ಅದು ಎಷ್ಟನೇ ಪ್ರಶಸ್ತಿ ಅನ್ನೋದನ್ನು ಕೂಡ ನೆನ್ಪಿಡಬೇಕು. ಹಾಗಾದರೆ ರಿಕಿ ಕೇಜ್ ಅವರು ನಮ್ಮ ಬೆಂಗಳೂರು ಮೂಲದವರು, ಈಗ ಬೆಂಗಳೂರಲ್ಲಿ ನೆಲೆಸಿಲ್ಲ ಬಟ್ ಬೇರೆ ಕಡೆ ಇದ್ದಾರೆ. ಇನ್ನು ಈ ಒಂದು ಗ್ರಾಮಿ ಅವಾರ್ಡು 65ನೇ ಅವಾರ್ಡ್ ಅಂತ ಹೇಳ್ತಾ ಇದ್ವಿ. 1959ರಲ್ಲಿ ಮೊದಲನೇ ಬಾರಿಗೆ ಸ್ಟಾರ್ಟ್ ಆಯಿತು. ಇದನ್ನು ಅಮೇರಿಕಾ ದೇಶದಲ್ಲಿರ್ತಕ್ಕಂಥ ದ ರೆಕಾರ್ಡಿಂಗ್ ಅಕಾಡೆಮಿಯು ನೀಡುತ್ತೆ. ಸೊ ಇದು ಪ್ರಪಂಚದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ನೀಡತಕ್ಕಂಥ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಶಸ್ತಿ ಗ್ರಾಮಿ ಪ್ರಶಸ್ತಿ ಆಗುತ್ತೆ. ಸೊ ಒಟ್ಟಾರೆಯಾಗಿ ಏನೇನು ಅಂತ ನೆನಪಿಡಬೇಕು. ನೆಕ್ಸ್ಟ್ ಹೋಗೋಣ. ಅಗೇನ್ ವೆರಿ ವೆರಿ ಇಂಪಾರ್ಟೆಂಟು. ಸುಪ್ರೀಂ ಕೋರ್ಟಿಗೆ 5 ನೂತನ ನ್ಯಾಯಾಧೀಶರ ನೇಮಕ ಆಗಿದೆ ಅಲ್ವಾ. ಜೊತೆಗೆ 2 ಹೊಸ ನ್ಯಾಯಾಧೀಶರ ನೇಮಕ ಕೂಡ ಆಯಿತು. ಮೊದಲು 5 ಜನಕ್ಕೆ ಒಂದು ನೇಮಕಾತಿ ಆಯಿತು, ನಂತರ 2 ನೇಮಕಾತಿ ಆಯಿತು. ಒಟ್ಟು 7 ಜನದ ನೇಮಕಾತಿ ಆಗಿದೆ. ಸೊ ಅದು ನ್ಯೂಸಲ್ಲಿದೆ. ಏನಿದೆ, ಸುಪ್ರೀಂಗೆ 5 ಜಡ್ಜ್ಗಳ ನೇಮಕ, ಕೊನೆಗೂ ಕೊಲೇಜಿಯಂ ಶಿಫಾರಸನ್ನು ಅನುಮೋದಿಸಿದ ಕೇಂದ್ರ ಸರ್ಕಾರ. ನೋಡಿ, ಇವತ್ತು ಸುಪ್ರೀಂ ಕೋರ್ಟಲ್ಲಿ ಆಗಿರ್ಬೋದು, ಸಾಕಷ್ಟು ಹೈಕೋರ್ಟ್ಗಳಲ್ಲಿ ಕೇಸ್ಗಳ ಒಂದು ಏನು ನಂಬರು ಏರ್ತಾನೆ ಇದೆ. ಕಾರಣ ಏನಂದರೆ ಸಾಕಷ್ಟು ಆ ಒಂದು ಕೇಸ್ಗಳ ಸಂಖ್ಯೆಗೆ ಅನುಕೂಲವಾಗುವಂತೆ ಅಥವಾ ಏನು ಅನುಗುಣವಂತೆ ಆ ಒಂದು ನಮ್ಮ ಜಡ್ಜ್ಗಳ ಸಂಖ್ಯೆ ಮ್ಯಾಚ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಅಲ್ವಾ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ನ ಏನು ಜಡ್ಜ್ಗಳ ಸಂಖ್ಯೆಯನ್ನು ಏನು ಖಾಲಿ ಉಳಿದಿದ್ದಾವೆ, ಒಟ್ಟು 34 ಇರ್ತವೆ ಅಂತ ಗೊತ್ತು ನಮಗೆ. ಸೊ ಒಂದಷ್ಟು ಖಾಲಿ ಇದ್ದು ಅವುಗಳನ್ನ ಬೇಗ ಫಿಲ್ ಮಾಡಿ ಅಂತ ಕೊಲೇಜಿಯಮ್ಮು ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿತ್ತು. ಆದರೆ ನಮ್ಮ ಕಾನೂನು ಸಚಿವರಾಗಿರ್ತಕ್ಕಂಥ ಕಿರಣ್ ರಿಜಿಜುರವರಾಗಿರ್ಬೋದು, ಅಥವಾ ಈವನ್ ಉಪರಾಷ್ಟ್ರಪತಿಗಳಾಗಿರ್ತಕ್ಕಂಥ ಜಗದೀಪ್ ಧನ್ಕರ್ ಆಗಿರ್ಬೋದು, ಹೀಗೆ ಒಟ್ಟಾರೆಯಾಗಿ ಒಂದಷ್ಟು ಕೊಲೇಜಿಯಂನ ಏನು ನಿರ್ಧಾರಗಳ ಮೇಲೆ ಒಂದಷ್ಟು ವಿರೋಧ ವ್ಯಕ್ತವಾಗ್ತಾ ಇತ್ತು. ಅದು ನೇರವಾಗಿರ್ಬೋದು ಅಥವಾ ಪರೋಕ್ಷವಾಗಿರ್ಬೋದು, ನಾವೆಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಗಮನಿಸಿದ್ದೀವಿ. ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರದ ಒಂದು ಆಸಕ್ತಿ ಏನಿದೆ ಅಂದರೆ, ಕೊಲೇಜಿಯಮ್ಮಲ್ಲಿ ಕೇವಲ ನ್ಯಾಯಾಧೀಶರು ಮಾತ್ರವಲ್ಲ, ಬದಲಾಗಿ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಒಂದಷ್ಟು ರೆಪ್ರೆಸೆಂಟೇಟಿವ್ಸ್ ಇರಬೇಕು ಅನ್ನೋ ಉದ್ದೇಶವನ್ನು ಸರ್ಕಾರ ಹೊಂದಿದಂಗೆ ಕಾಣುತ್ತೆ ಅಲ್ವಾ. ಅದಕ್ಕೋಸ್ಕರನೇ ಏನು NJAC ತಂದಿತ್ತು ಹಿಂದೆ ಅಲ್ವಾ. ಸೊ ಅದನ್ನು ಬೇರೆ ಕಡೆ ಮಾತಾಡೋಣ. ಒಟ್ಟಾರೆಯಾಗಿ ಈಗ ಕೊಲೇಜಿಯಂ ಏನು ಪದೇ ಪದೇ ಶಿಫಾರಸುಗಳನ್ನು ಮಾಡ್ತಾಯಿತ್ತು, ಆ ಶಿಫಾರಸುಗಳನ್ನು ಅಷ್ಟು ವೇಗವಾಗಿ ಕೇಂದ್ರ ಸರ್ಕಾರ ಅನುಮೋದನೆಯನ್ನು ನೀಡಿರಲಿಲ್ಲ. ಬಟ್ ಈಗ ಕೊನೆಗೂ ಭಾಳಷ್ಟು ವಿರೋಧಗಳು ಅಥವಾ ಭಾಳಷ್ಟು ಏನು ಒತ್ತಡಗಳು ಬಂದಿರೋದ್ರಿಂದ ಈಗ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ 5 ಜಡ್ಜ್ಗಳ ನೇಮಕವನ್ನು ಮೊದಲನೇ ಹಂತದಲ್ಲಿ ಮಾಡಿತು. ಎರಡನೇ ಹಂತದಲ್ಲಿ 2 ನೇಮಕವನ್ನು ಮಾಡಿದೆ. ಸೊ ಇಲ್ಲಿ ನೆಕ್ಸ್ಟು ಆರ್ಟಿಕಲಲ್ಲೂ ಕೂಡ ಇದೆ. ಹಾಗಾದರೆ ಮೊದಲನೇ ಹಂತದಲ್ಲಿ 5 ಜಡ್ಜ್ಗಳು ಯಾರ್ಯಾರು ಅಲ್ವಾ. ಕೊಲೇಜಿಯಂ ಶಿಫಾರಸಿನಂತೆ 5 ಹೊಸ ನ್ಯಾಯಮೂರ್ತಿಗಳ ನೇಮಕಕ್ಕೆ ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ. ರೈಟು. ಸೊ ನ್ಯಾಯಮೂರ್ತಿಗಳ ನೇಮಕ ವಿಚಾರದಲ್ಲಿ ಸರ್ಕಾರ ಹಾಗೂ ನ್ಯಾಯಾಂಗದ ನಡುವಿನ ಸುದೀರ್ಘ ಗುದ್ದಾಟದ ಮಧ್ಯೆಯೇ ಈ ಬೆಳವಣಿಗೆ ನಡೆದಿದೆ. ನೋಡಿ, ಈ ರೀತಿಯಾಗಿರ್ತಕ್ಕಂಥ ಅಂಶಗಳು ಎಸ್ಸೆಗೆ ಭಾಳ ಯೂಸ್ ಆಗ್ತವೆ. ಅಂದರೆ ಕೊಲೇಜಿಯಂನ ತೆಗಿಬೇಕಾ, ಅಥವಾ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಟಿ NJAC ಅಂತ ಅಂದ್ಬಿಟ್ಟು ಒಂದು ಸಂವಿಧಾನ ತಿದ್ದುಪಡಿಯನ್ನು ಸುಮಾರು 2013-14 ಏನು ಸುದ್ದಿಗಳು ನಡೆದಿದ್ವು, ಆ ಒಂದು NJAC ತರಬೇಕಾ, ಅಥವಾ ಸುಪ್ರೀಂ ಕೋರ್ಟು ನ್ಯಾಯಮೂರ್ತಿಗಳು ಅಥವಾ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಅಥವಾ ನ್ಯಾಯಮೂರ್ತಿಗಳ ಒಂದು ನೇಮಕಾತಿ ವರ್ಗಾವಣೆಯಲ್ಲಿ ಸರ್ಕಾರದ ಪಾತ್ರವೇನಾದರೂ ಇರಬೇಕಾ, ಇದ್ದರೆ ಏನಾಗುತ್ತೆ, ಇಲ್ಲದೆ ಹೋದರೆ ಏನಾಗುತ್ತೆ. ಸೊ ಈ ರೀತಿಯ ಅಂಶಗಳನ್ನು ನಾವು ತಿಳ್ಕೊಂಡಾಗ ಎಸ್ಸೆ ಬರ್ಬೋದು, ಭಾಳ ಸುದ್ದಿಲಿದೆ, ನೆನ್ಪಿಟ್ಕೊಳ್ರಿ. ಹಾಗಾದರೆ 5 ಜನ ಜಡ್ಜ್ಗಳು ಯಾರ್ಯಾರು? ಮೊದಲನೇರವರು ರಾಜಸ್ಥಾನದ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಪಂಕಜ್ ಮಿತ್ತಲ್ ಅವರು. ಎರಡನೇರವರು ಪಾಟ್ನಾ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಚೀಫ್ ಜಸ್ಟಿಸ್ ಆಗಿರ್ತಕ್ಕಂಥ ಸಂಜಯ್ ಕರೋಲ್ ರವರು, ಮೂರನೇರವರು ಮಣಿಪುರ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಪಿ.ವಿ. ಸಂಜಯ್ ಕುಮಾರ್, ನಾಲ್ಕನೇರವರು ಪಾಟ್ನಾ ಹೈಕೋರ್ಟ್ನ ನ್ಯಾಯಮೂರ್ತಿಗಳು. ನೋಡಿ, ಪಾಟ್ನಾ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಪ್ಲಸ್ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ಅಹ್ಸಾನುದ್ದೀನ್ ಅಮಾನುಲ್ಲಾರವರು, ಮತ್ತು ಐದನೇರವರಾಗಿ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿ ಮನೋಜ್ ಮಿಶ್ರಾರವರು. ಹೀಗೆ 5 ಜನರನ್ನು ಈಗ ಸುಪ್ರೀಂ ಕೋರ್ಟ್ಗೆ ನೇಮಕ ಮೊದಲನೇ ಹಂತದಲ್ಲಿ ಮಾಡಲಾಯಿತು. ಆ ಮೂಲಕ ಸುಪ್ರೀಂ ಕೋರ್ಟ್ನ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಎಷ್ಟಿರುತ್ತೆ? 33+1 ಅಂತೀವಿ, ಒಟ್ಟು 34. ಅಂದರೆ ಒಬ್ಬರು ಮುಖ್ಯ ನ್ಯಾಯಮೂರ್ತಿಗಳು, ಇವಾಗ ಡಿ.ವೈ. ಚಂದ್ರಚೂಡ್ ಅವರಿದ್ದಾರೆ, ಅದೇ ರೀತಿಯಾಗಿ 33 ನ್ಯಾಯಾಧೀಶರು ಇರಬೇಕು. ಬಟ್ 7 ಸ್ಥಾನಗಳು ಖಾಲಿ ಇತ್ತು. ಈಗ 5+2 ಒಟ್ಟು 7 ಸ್ಥಾನಗಳು ಫುಲ್ ಆದಂಗಾಗಿ ಒಟ್ಟು ಆ ಒಂದು ಸಂಖ್ಯೆ ಏನಿದೆ ನಮ್ಮ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆ ಎಲ್ಲ ಫಿಲ್ ಆದಂಗಾಯಿತು. ಹಾಗಾದರೆ ಇಬ್ಬರು ಯಾರು ಅಂದರೆ, ಗುಜರಾತ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಅರವಿಂದ ಕುಮಾರ್ ಅವರು ಹಾಗೂ ಅಲಹಾಬಾದ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ರಾಜೇಶ್ ಬಿಂದಾಲ್ ಅವರನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿ 2ನೇ ಹಂತದಲ್ಲಿ, ಒಂದು ವಾರದಲ್ಲೇ 2ನೇ ಹಂತದಲ್ಲಿ ನೇಮಕಾತಿ ಮಾಡಲಾಗಿದೆ. ಈ ಇಬ್ಬರು ನ್ಯಾಯಮೂರ್ತಿಗಳ ನೇಮಕ ವಿಷಯವನ್ನು ಕೇಂದ್ರದ ಕಾನೂನು ಸಚಿವ ಕಿರಣ್ ರಿಜಿಜುರವರು ಟ್ವೀಟ್ ಮೂಲಕ ಹಂಚಿಕೊಂಡಿದ್ದಾರೆ. ಇವರು ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆ 34ಕ್ಕೆ ಆಗಲಿದೆ. ಹಾಗಾಗಿ ಮಂಜೂರಾಗಿರ್ತಕ್ಕಂಥ ಎಲ್ಲ ಹುದ್ದೆಗಳು ಕೂಡ ಭರ್ತಿಯಾಗಲಿದೆ. ಇನ್ನು ಗುಜರಾತ್ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಅರವಿಂದ್ ಕುಮಾರ್ ಅವರು ಕರ್ನಾಟಕದವರು ಅನ್ನೋದು ನೆನಪಿಡಬೇಕು ಅಲ್ವಾ. ಕಳೆದ ವಾರವಷ್ಟೇ 5 ನ್ಯಾಯಮೂರ್ತಿಗಳ ನೇಮಕ ಮಾಡಲಾಗಿತ್ತು, ಈ ವಾರ 2, ಅಲ್ಲಿಗೆ 7 ಜನ ಆಯಿತು, 7 ಖಾಲಿ ಇತ್ತು, 7 ಫುಲ್ ಆಯಿತು, ಒಟ್ಟು 34+1 ಕೂಡ ಆಯಿತು ಅಲ್ವಾ. ಭಾರತದ ಸುಪ್ರೀಂ ಕೋರ್ಟ್ನ ಸ್ಥಾಪನೆಯನ್ನು ನಮ್ಮ ಸಂವಿಧಾನದ ಆರ್ಟಿಕಲ್ 124 ಪ್ರಕಾರ ನಾವು ಸ್ಥಾಪನೆ ಮಾಡ್ತೀವಿ. ಒಟ್ಟು ನ್ಯಾಯಾಧೀಶರ ಸಂಖ್ಯೆ 33+1 ಅಂತ ಹೇಳ್ತಾ ಇದ್ವಿ. ಒಬ್ಬರು ಮುಖ್ಯ ನ್ಯಾಯಮೂರ್ತಿಗಳು, ಇನ್ನು 33 ನ್ಯಾಯಮೂರ್ತಿಗಳು ಅಥವಾ ನ್ಯಾಯಾಧೀಶರು. ಇನ್ನು ಕೊಲೇಜಿಯಂ ಅಂದ್ರೇನು ಅಂತ ಕೇಳ್ತಾರೆ. ನೋಡಿ, ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿನ ನ್ಯಾಯಾಧೀಶರ ನೇಮಕಾತಿ ಮತ್ತು ವರ್ಗಾವಣೆ ಸಮಿತಿಯನ್ನು ನಾವು ಕೊಲೇಜಿಯಂ ಅಂತೀವಿ. ಸಾಮಾನ್ಯವಾಗಿ ಕೊಲೇಜಿಯಮಲ್ಲಿ 5 ಜನ ಸದಸ್ಯರಿರ್ತಾರೆ. ಅದರಲ್ಲಿ ಮುಖ್ಯ ನ್ಯಾಯಮೂರ್ತಿಗಳೇ ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಮತ್ತು ಇತರೆ 4 ಹಿರಿಯ ನ್ಯಾಯಾಧೀಶರಿರ್ತಾರೆ. ಒಂದೊಂದು ಸಲ 6 ಜನ ಇರ್ತಕ್ಕಂಥ ನಿದರ್ಶನಗಳನ್ನು ಸಹಿತ ನೋಡಿದ್ದೀವಿ. ಹಾಗಾದರೆ ಭಾರತದ ಸುಪ್ರೀಂ ಕೋರ್ಟ್ನ ಮೊಟ್ಟಮೊದಲ ಮುಖ್ಯ ನ್ಯಾಯಮೂರ್ತಿಗಳು H.J. ಕಾನಿಯರವರು. ಸಾಕಷ್ಟು ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಈಗ ಪ್ರಸ್ತುತ ಧನಂಜಯ್ ಚಂದ್ರಚೂಡ್ ಅಥವಾ D.Y. ಚಂದ್ರಚೂಡ್ ಅವರು ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾರೆ ಮತ್ತು ಅವರು 50ನೇರವರು ಅನ್ನೋದು ಕೂಡ ನೆನಪಿಡಬೇಕು. ಇಷ್ಟು ಮಾಹಿತಿ ಆಗುತ್ತೆ. ಓಕೆ, ಒಟ್ಟಾರೆಯಾಗಿ ಭಾರತದ ಸುಪ್ರೀಂ ಕೋರ್ಟ್ಗೆ 2 ಹಂತಗಳಲ್ಲಿ ಈಗ ಒಟ್ಟು 7 ಜನ ಜಡ್ಜ್ಗಳನ್ನು ನೇಮಕ ಮಾಡಿದ್ದಾರೆ. ಆ ಮೂಲಕ ಒಟ್ಟು 34 ಭರ್ತಿಯಾಗಿದ್ದಾರೆ. ನೋಡೋಣ ಮುಂದೆ ಏನೇನು ಬರ್ತವೆ. ಇನ್ನು ಸುಪ್ರೀಂ ಕೋರ್ಟ್ 1937 ಅಕ್ಟೋಬರ್ 1ರಂದು ಸ್ಥಾಪನೆ ಆಗಿತ್ತು. ಆಗ ಅದನ್ನು ಫೆಡರಲ್ ಕೋರ್ಟ್ ಆಫ್ ಇಂಡಿಯಾ ಅಂತ ಕರಿತಾ ಇದ್ರು. ನಂತರ 1950 28ನೇ ಜನವರಿಯಂದು ಅದನ್ನು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಕರೀತಾರೆ. ಓಕೆ, ಇದು ನವದೆಹಲಿಯಲ್ಲಿ ತನ್ನ ಪ್ರಧಾನ ಒಂದು ಸುಪ್ರೀಂ ಕೋರ್ಟ್ ಎಲ್ಲಿದೆ ಅಂದರೆ ನವದೆಹಲಿಯಲ್ಲಿದೆ. ಇನ್ನೇನಿದ್ರ ಬಗ್ಗೆ ಇಂಪಾರ್ಟೆಂಟ್ ಅಂದರೆ ಕೊಲೇಜಿಯಂ ಅಂತ ನೋಡಿದ್ವಿ. ಆರ್ಟಿಕಲ್ 124 ಪ್ರಕಾರ ಇದನ್ನು ಏನು ಸ್ಥಾಪನೆ ಮಾಡ್ತಾರೆ. ರಿಟೈರ್ಮೆಂಟ್ ಏಜು 65 ಇಯರ್ಸು. ಈಗ ಪ್ರಸ್ತುತ 34 ಜನ ನ್ಯಾಯಾಧೀಶರು ಇರ್ಬೋದು. ಅದರಲ್ಲಿ ಒಬ್ಬರು ಮುಖ್ಯ ನ್ಯಾಯಾಧೀಶರಿರ್ತಾರೆ. ಧನಂಜಯ್ ಚಂದ್ರಚೂಡ್ ಅವರು ಅಥವಾ ಡಿ.ವೈ. ಚಂದ್ರಚೂಡ್ ಅವರು ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾರೆ. ಇಷ್ಟು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಬಗ್ಗಿನ ಮಾಹಿತಿ ಆಗುತ್ತೆ. ಓಕೆ, ನೆಕ್ಸ್ಟು ಕ್ವಶನ್ ನಂಬರ್ 3. ದಾವಣಗೆರೆಯಲ್ಲಿ 3ನೇ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ಅಥವಾ ಕನ್ನಡ ಸಮ್ಮೇಳನ ನಡೆಯಬಹುದು. ಥರ್ಡ್ ವರ್ಲ್ಡ್ ಕನ್ನಡ ಕಾನ್ಫರೆನ್ಸ್ ಅಟ್ ದಾವಣಗೆರೆ. ಇದು ವಿಶ್ವ ಕನ್ನಡ ಸಮ್ಮೇಳನ, ಸಾಹಿತ್ಯ ಸಮ್ಮೇಳನ ಅಲ್ಲ, ವಿಶ್ವ ಕನ್ನಡ ಸಮ್ಮೇಳನ. ನೋಡಿ, ದಾವಣಗೆರೆಯಲ್ಲಿ ವಿಶ್ವ ಕನ್ನಡ ಸಮ್ಮೇಳನ. ಪ್ರಥಮ ವಿಶ್ವ ಕನ್ನಡ ಕನ್ನಡ ಸಮ್ಮೇಳನವನ್ನು 1985 ನಡೆದಿತ್ತು. ನೋಡಿ, 1985, 1 ನಿಮಿಷ, 1985, ನಂತರ 2011. ನೆನ್ಪಿಡ್ಬೇಕು, ಮೊದಲ ವಿಶ್ವ ಕನ್ನಡ ಸಮ್ಮೇಳನ 1985, ಎರಡನೇದು 2011. ಹಾಗಾದರೆ ಎಲ್ಲೆಲ್ಲಿ ನಡೆದಿದ್ವು ಅಲ್ವಾ. ಮೊದಲನೇದು 1985 ಪ್ರಥಮ ವಿಶ್ವ ಕನ್ನಡ ಸಮ್ಮೇಳನ ಮೈಸೂರಿನಲ್ಲಿ ನಡೆದಿತ್ತು ಅಲ್ವಾ 1985 ಮೈಸೂರು. ಇದರ ಉದ್ಘಾಟನೆಯನ್ನು ರಾಷ್ಟ್ರಕವಿ ಕುವೆಂಪುರವರು ಮಾಡಿದರು. ಅಧ್ಯಕ್ಷತೆಯನ್ನು ಡಾಕ್ಟರ್ ಶಿವರಾಮ ಕಾರಂತರು ಅಧ್ಯಕ್ಷತೆಯನ್ನು ವಹಿಸಿದರು ಅಲ್ವಾ. ಮೊದಲ ಅಥವಾ ಪ್ರಥಮ ವಿಶ್ವ ಕನ್ನಡ ಸಮ್ಮೇಳನ ಮೈಸೂರು, ಕುವೆಂಪು ಉದ್ಘಾಟನೆ, ಕಾರಂತರು ಅಧ್ಯಕ್ಷತೆ. ಸೊ ಎರಡನೇ ವಿಶ್ವ ಕನ್ನಡ ಸಮ್ಮೇಳನ 2011 ಇದರ ಒಂದು ಉದ್ಘಾಟನೆಯನ್ನು ಇನ್ಫೋಸಿಸ್ನ NR ನಾರಾಯಣಮೂರ್ತಿಯವರು, ಓಕೆ. ಇನ್ನು ಅಧ್ಯಕ್ಷತೆಯನ್ನು ದೇ ಜವರೇಗೌಡರವರು. ಮತ್ತು ಆ ಒಂದು ಸಂದರ್ಭದಲ್ಲಿ ಕನ್ನಡತಿ ಬಾಲಿವುಡ್ ತಾರೆ ಐಶ್ವರ್ಯ ರೈ ಕೂಡ ಭಾಗವಹಿಸಿದರು. ಇನ್ನು ಮೂರನೇ ವಿಶ್ವ ಕನ್ನಡ ಸಮ್ಮೇಳನ ಯಾವಾಗ ನಡಿಬೋದು? 2023 ನಡಿಬೋದಾ ಅಥವಾ 2024 ನಡಿಬೋದಾ ನೋಡೋಣ. ಮತ್ತು ಅದರ ಉದ್ಘಾಟನೆಯನ್ನು, ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ, ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಟ್ಟಾರೆಯಾಗಿ ವಿಶ್ವ ಕನ್ನಡ ಸಮ್ಮೇಳನವು ಜಗತ್ತಿನಾದ್ಯಂತ ಹರಡಿರತಕ್ಕಂಥ ಕನ್ನಡಿಗರನ್ನು ಒಗ್ಗೂಡಿಸಿ ಕನ್ನಡ ನಾಡು ನುಡಿಗೆ ಸಂಬಂಧಿಸಿದ ವಿಷಯಗಳನ್ನು ಕುರಿತು ನಡೆಸುವ ಸಮ್ಮೇಳನವಾಗುತ್ತೆ. ಈವರೆಗೆ ವಿಶ್ವ ಕನ್ನಡ ಸಮ್ಮೇಳನವು 2 ಬಾರಿ ನಡೆದಿದೆ. ಇನ್ನು ಮುಂದೆ 5 ವರ್ಷಗಳಿಗೊಮ್ಮೆ ನಡೆಸ್ತಕ್ಕಂಥ ಉದ್ದೇಶವನ್ನು ಸರ್ಕಾರ ಇಟ್ಕೊಂಡಿದೆ, ನೋಡೋಣ. ಸೊ ಹಾಗಾದರೆ ಮೊದಲ ವಿಶ್ವ ಕನ್ನಡ ಸಮ್ಮೇಳನ, ಎರಡನೇದು ಎಲ್ಲೆಲ್ಲಿ ನಡೆದಿತ್ತು, ಸೊ ಯಾರು ಅಧ್ಯಕ್ಷತೆಯನ್ನು ವಹಿಸಿದ್ರು, ಯಾರು ಉದ್ಘಾಟನೆಯನ್ನು ಮಾಡಿದ್ರು, ಸ್ಥಳ ಎಲ್ಲಿ ಅನ್ನೋದು ಕೂಡ ನೆನಪಿಡಿ, ಓಕೆ. ನೆಕ್ಸ್ಟು ಕ್ವಶನ್ ನಂಬರ್ 4. ಬೆಂಗಳೂರಿನ ಹೊರವರ್ತುಲ ರಸ್ತೆ, ಬೆಂಗಳೂರಿನ ಔಟರ್ ರಿಂಗ್ ರೋಡ್ ಅಂತ ಇದೆ. ಭಾಳ ಜನ ನೀವು ಸಹಿತ ಆ ರೋಡಲ್ಲಿ ಓಡಾಡಿರ್ತೀರ. ಅದಕ್ಕೆ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನು ಇಡಲಾಗಿದೆ, ಓಕೆ. ನೋಡಿ ನ್ಯೂಸ್ ಐಟಮು, ಮೈಸೂರು ರಸ್ತೆಯ ನಾಯಂಡಹಳ್ಳಿ ಜಂಕ್ಷನ್ನಿಂದ ಬನ್ನೇರುಘಟ್ಟ ರಸ್ತೆಯ ವೆಗಾಸಿಟಿ ಮಾಲ್ವರೆಗೂ ಹೊರವರ್ತುಲ ರಸ್ತೆಗೆ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಹೆಸರಿಡಲು ಸರ್ಕಾರ ನಿರ್ಧಾರವನ್ನು ಮಾಡಿದೆ, ಓಕೆ. ಹಾಗಾದರೆ ಕರ್ನಾಟಕ ರತ್ನವನ್ನು ಇತ್ತೀಚೆಗೆ ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರವಾಗಿ ನೀಡಲಾಗಿತ್ತು. ಅದು ಕರ್ನಾಟಕದ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಯೂ ಹೌದು, ಕರ್ನಾಟಕದ ಅತ್ಯಂತ ಏನು ದೊಡ್ಡ ನಾಗರಿಕ ಪ್ರಶಸ್ತಿಯೂ ಕೂಡ ಹೌದಾಗುತ್ತೆ. ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಕೂಡ ಅಂತೀವಿ ಕರ್ನಾಟಕದ್ದು. ಮತ್ತು ಅವರಿಗೆ 2022 ಮಾರ್ಚ್ 22ರಂದು ಮೈಸೂರು ವಿಶ್ವವಿದ್ಯಾಲಯದ 102ನೇ ಘಟಿಕೋತ್ಸವದಲ್ಲಿ ಮರಣೋತ್ತರವಾಗಿ ಗೌರವ ಡಾಕ್ಟರೇಟವನ್ನು ಕೂಡ ನೀಡಲಾಗಿತ್ತು. ಜೊತೆಗೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನವನ್ನು ಸ್ಫೂರ್ತಿ ದಿನವಾಗಿ ಆಚರಣೆ ಮಾಡಲು ನಿರ್ಧಾರವನ್ನು ಮಾಡಿದೆ, 17 ಮಾರ್ಚ್ ಅಂದು, ಸೊ ನೆನ್ಪಿಡ್ಬೇಕು, ಓಕೆ. ಇಷ್ಟು. ಸೊ ನೆಕ್ಸ್ಟು ಕ್ವಶನ್ ನಂಬರ್ 5. ಹಿರಿಯ ಹಿನ್ನೆಲೆ ಗಾಯಕಿ, ಪದ್ಮ ಪ್ರಶಸ್ತಿ ಪುರಸ್ಕೃತೆ ವಾಣಿ ಜೈರಾಮ್ ಅವರು ಇತ್ತೀಚೆಗೆ ನಿಧನರಾದರು. ವೆಟರನ್ ಪ್ಲೇಬ್ಯಾಕ್ ಸಿಂಗರ್, ಪದ್ಮ ಅವಾರ್ಡಿ ವಾಣಿ ಜೈರಾಮ್ ಇತ್ತೀಚೆಗೆ ನಿಧನರಾಗಿದ್ದಾರೆ. ಸೊ ಖ್ಯಾತ ಗಾಯಕಿ ವಾಣಿ ಜೈರಾಮ್ ವಿಧಿವಶ. 5 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ಕಂಠಸಿರಿ ಮೂಲಕ ಜನಮನ ಗೆದ್ದ ಖ್ಯಾತ ಬಹುಭಾಷಾ ಗಾಯಕಿ ವಾಣಿ ಜೈರಾಮ್ ಅವರು ಚೆನ್ನೈನ ತಮ್ಮ ನಿವಾಸದಲ್ಲಿ ಮೃತಪಟ್ಟಿದ್ದಾರೆ. ತಮಿಳುನಾಡಿನ ವೆಲ್ಲೂರಿನಲ್ಲಿ ಜನಿಸಿದ್ರು. ಕನ್ನಡ, ತುಳು, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಸೇರಿದಂತೆ 19 ಭಾಷೆಗಳಲ್ಲಿ 10,000ಕ್ಕೂ ಹೆಚ್ಚು ಹಾಡುಗಳಿಗೆ ಧ್ವನಿಯಾಗಿದ್ದಾರೆ. ಇತ್ತೀಚೆಗೆ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯು ಕೂಡ ಸಿಕ್ಕಿತ್ತು. ಆದರೆ ಆ ಪ್ರಶಸ್ತಿಯನ್ನು ಸ್ವೀಕರಿಸುವ ಮೊದಲೇ ಅವರು ನಿಧನರಾಗಿದ್ದಾರೆ ಅಂತಕ್ಕಂಥದ್ದು ದುಃಖದ ವಿಚಾರ ಆಗುತ್ತೆ, ಓಕೆ. ಹಾಗಾದರೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರವು ವಿವಿಧ ಕ್ಷೇತ್ರಗಳ ಸಾಧಕರಿಗೆ 1954ರಿಂದ ನೀಡ್ತಾ ಬರ್ತಾ ಇದ್ದಾರೆ. ಇದು ಭಾರತ ಗಣರಾಜ್ಯದ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗುತ್ತೆ. ಮೊದಲನೇದು ಭಾರತ ರತ್ನ, 2ನೇದು ಪದ್ಮ ವಿಭೂಷಣ, 3ನೇದು ಪದ್ಮಭೂಷಣವಾಗುತ್ತೆ. 2023ರ ಪದ್ಮಭೂಷಣ ಪ್ರಶಸ್ತಿಗಳನ್ನು ಒಟ್ಟು 9 ಜನರಿಗೆ ನೀಡಲಾಗಿತ್ತು. ಸೊ ಯಾವುದೇ ಮರಣೋತ್ತರ ಪ್ರಶಸ್ತಿ ಇರಲಿಲ್ಲ ಅನ್ನೋದು ಗಮನಿಸಬೇಕು. ಸೊ ಭಾಳ ಜನ ಕೇಳ್ತಾ ಇದ್ರಿ, ಸರಿ ಈಗ ಮರಣೋತ್ತರ ಪ್ರಶಸ್ತಿ ಅಂತ ಇದನ್ನು ಕನ್ಸಿಡರ್ ಮಾಡ್ತಾರೆ ಅಂದರೆ ಇಲ್ಲ, ಯಾಕಂದರೆ ಅದು ಅವರು ಜೀವಂತ ಇರುವಾಗ ಅನೌನ್ಸ್ ಆಗಿರ್ತಕ್ಕಂಥದ್ದು ಅನ್ನೋದು ಕೂಡ ನೆನಪಿಡಬೇಕು. ಕರ್ನಾಟಕದಿಂದ ಇಬ್ಬರಿಗೆ ಈ ಒಂದು ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಒಂದು SL ಭೈರಪ್ಪರವರಿಗೆ ಸಾಹಿತ್ಯ ಮತ್ತು ಶಿಕ್ಷಣದಿಂದ ಕರ್ನಾಟಕದಿಂದ, 2ನೇದು ಸುಧಾಮೂರ್ತಿರವರಿಗೆ ಸಾಮಾಜಿಕ ಕಾರ್ಯ ಅಥವಾ ಸೋಷಿಯಲ್ ವರ್ಕ್ಗಾಗಿ ಕರ್ನಾಟಕದಿಂದ. ಹೀಗೆ ಒಟ್ಟು 9ರಲ್ಲಿ ಇಬ್ಬರಿಗೆ ಕನ್ನಡದಿಂದ ಅಥವಾ ಕರ್ನಾಟಕದಿಂದ ಪದ್ಮಭೂಷಣವನ್ನು ನೀಡಲಾಗಿತ್ತು. ಒಟ್ಟಾರೆಯಾಗಿ 9 ಯಾರ್ಯಾರು, ಅವರ ರಾಜ್ಯ ಯಾವುದು, ಫೀಲ್ಡ್ ಯಾವುದು ಅಂತ ನೋಡೋದಾದರೆ SL ಭೈರಪ್ಪ ಸಾಹಿತ್ಯ ಮತ್ತು ಶಿಕ್ಷಣ ಕರ್ನಾಟಕದಿಂದ, ಕುಮಾರಮಂಗಲಂ ಬಿರ್ಲಾ ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿ ಮಹಾರಾಷ್ಟ್ರದಿಂದ, ದೀಪಕ್ ಧರ್ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಮಹಾರಾಷ್ಟ್ರದಿಂದ, ವಾಣಿ ಜೈರಾಮ್ ಕಲೆ ತಮಿಳುನಾಡು. ನೋಡಿ ಇವರೇ ಈಗ ನಿಧನವನ್ನು ಹೊಂದಿದ್ದಾರೆ. ಸ್ವಾಮಿ ಚಿನ್ನಜಿಯರ್ ಆಧ್ಯಾತ್ಮಿಕತೆ ತೆಲಂಗಾಣ, ಸುಮನ್ ಕಲ್ಯಾಣಪುರ್ ಕಲೆ ಮಹಾರಾಷ್ಟ್ರ, ಕಪಿಲ್ ಕಪೂರ್ ಸಾಹಿತ್ಯ ಮತ್ತು ಶಿಕ್ಷಣ ದೆಹಲಿ, ಸುಧಾ ಮೂರ್ತಿ ಕರ್ನಾಟಕದಿಂದ ಸಮಾಜ ಕಾರ್ಯ, ಕಮಲೇಶ್ ಡಿ ಪಟೇಲ್ ತೆಲಂಗಾಣದಿಂದ ಆಧ್ಯಾತ್ಮಿಕತೆ. ಹೀಗೆ 9 ಜನರಿಗೆ ಈ ಒಂದು ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಈಗ ಖ್ಯಾತ ಗಾಯಕಿ ವಾಣಿ ಜಯರಾಮ್ ಅವರು ಪದ್ಮಭೂಷಣ ಅವಾರ್ಡನ್ನು ಸ್ವೀಕರಿಸುವ ಮೊದಲೇ ಇವತ್ತು ಅವರು ಏನು ನಿಧನರಾಗಿದ್ದಾರೆ, ಇಹಲೋಕವನ್ನು ತ್ಯಜಿಸಿದ್ದಾರೆ. ಸೊ ನೆನಪಿಡಬೇಕು. ನೆಕ್ಸ್ಟ್ ಜನಪ್ರಿಯ ಕಲಾವಿದ ಬಿ.ಕೆ.ಎಸ್. ವರ್ಮ ನಿಧನ. ನೋಡಿ, ಪಾಪ್ಯುಲರ್ ಆರ್ಟಿಸ್ಟ್ ಬಿ.ಕೆ.ಎಸ್. ವರ್ಮ ಪಾಸಸ್ ಅವೇ. ಸೊ ಇವರು ಕಲಾವಿದರಾಗ್ತಾರೆ. ಅಂತಾರಾಷ್ಟ್ರೀಯ ಚಿತ್ರ ಕಲಾವಿದರು ಕೂಡ ಬಿ.ಕೆ.ಎಸ್. ವರ್ಮರವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು. ಸೊ ಇವ್ರು ಯಾಕೆ ಫೇಮಸ್ ಅಂದರೆ ಕನ್ನಡಾಂಬೆ ತಾಯಿ ಭುವನೇಶ್ವರಿ ಫೋಟೋ ನೋಡಿರ್ತೀರ, ರಾಘವೇಂದ್ರ ಸ್ವಾಮಿಯವರ ಫೋಟೋ ನೋಡಿರ್ತೀರ, ಡಾಕ್ಟರ್ ರಾಜಕುಮಾರ್ ಅವರ ಕಲಾಕೃತಿಗಳು ಸೇರಿದಂತೆ ಅನೇಕ ಉತ್ತಮ ಚಿತ್ರಗಳನ್ನು ಅವರು ರಚನೆ ಮಾಡಿದ್ದಾರೆ. ಪರಿಸರ ಹಾಗೂ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಪೇಂಟಿಂಗ್ ಮೂಲಕ ಜನಮನವನ್ನು ಗೆದ್ದಿದ್ದಾರೆ. ಬಿ.ಕೆ.ಎಸ್. ವರ್ಮ ಅವರು ಬೆಂಗಳೂರಿನ ಸಮೀಪದವರು, ಅಲ್ಲೇ ಜನಿಸಿರ್ತಕ್ಕಂಥವರು. ಓಕೆ, ಇವರಿಗೆ ಬೆಂಗಳೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟನ್ನು 2011 ಕೂಡ ನೀಡಲಾಗಿತ್ತು. ಹಾಗಾದರೆ ಒಬ್ಬ ಭಾರತೀಯ ವರ್ಣಚಿತ್ರಕಾರ, ರಾಜ್ಯ ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿ ವಿಜೇತರು, ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವರು ಬಿ.ಕೆ.ಎಸ್. ವರ್ಮರವರು. ಅವರ ಒಂದು ಕಲೆಯನ್ನು ನೋಡ್ಬೋದು. ಕನ್ನಡಾಂಬೆ ತಾಯಿ ಭುವನೇಶ್ವರಿಯ ಚಿತ್ರಗಳನ್ನು, ರಾಘವೇಂದ್ರ ಸ್ವಾಮಿಯವರ ಚಿತ್ರಗಳನ್ನು, ಡಾಕ್ಟರ್ ರಾಜ್ಕುಮಾರು ನೋಡಿ, ಶ್ರೀ 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 ಶಿವಕುಮಾರ ಸ್ವಾಮೀಜಿಯವ್ರದ್ದು, ಹೀಗೆ ಸಾಕಷ್ಟು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಚಿತ್ರಗಳನ್ನು ನೀಡಿರ್ತಕ್ಕಂಥ ಬಿ.ಕೆ.ಎಸ್. ವರ್ಮ ಅವರು ಇನ್ನಿಲ್ಲ. ಕ್ವಶನ್ ನಂಬರ್ 7. ಪಾಕಿಸ್ತಾನದ ಮಾಜಿ ಅಧ್ಯಕ್ಷ 79 ವರ್ಷದ ಪರ್ವೇಜ್ ಮುಷರಫ್ ಅವರು ಕೂಡ ನಿಧನರಾಗಿದ್ದಾರೆ. ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಪಾಕಿಸ್ತಾನ್. ಸೊ ಬಹಳ ಭಾರತದೊಂದಿಗೆ ಯುದ್ಧವನ್ನು ಸಾರಿದ್ದಂತಹ, ಕಾರ್ಗಿಲ್ ಯುದ್ಧ ಸಾರಿ ಸೋತಿದ್ದ ಸರ್ವಾಧಿಕಾರಿ ವಿಚಿತ್ರ ಕಾಯಿಲೆಯಿಂದ ನಿಧನ. ಪಾಕ್ ಮಾಜಿ ಅಧ್ಯಕ್ಷ ಮುಷರಫ್ ನಿಧನ. ಭಾರತದ ಮೇಲೆ ಕಾರ್ಗಿಲ್ ಯುದ್ಧ ಸಾರಿ ಸೋತಿದ್ದ ಪಾಕಿಸ್ತಾನದ ಮಾಜಿ ಅಧ್ಯಕ್ಷ, ನಿವೃತ್ತ ಸೇನಾ ಜನರಲ್ ಪರ್ವೇಜ್ ಮುಷರಫ್ ಅವರು ನಿಧನರಾಗಿದ್ದಾರೆ. ಸೇನಾ ಮುಖ್ಯಸ್ಥರಾಗಿದ್ದ ಮುಷರಫ್ 1999 ಕ್ಷಿಪ್ರ ದಂಗೆ ಮೂಲಕ ಅಧಿಕಾರಕ್ಕೆ ಬಂದಿದ್ದರು. 2008 ಪಾಕಿಸ್ತಾನದಲ್ಲಿ ಸರ್ವಾಧಿಕಾರಿಯಾಗಿ, ಅಧ್ಯಕ್ಷರಾಗಿ ಆಡಳಿತ ಚುಕ್ಕಾಣಿಯನ್ನು ಹಿಡಿದಿದ್ದರು. 2007 ತುರ್ತು ಪರಿಸ್ಥಿತಿ ಘೋಷಿಸಿದ್ದಕ್ಕಾಗಿ ರಾಷ್ಟ್ರದ್ರೋಹ ಪ್ರಕರಣವನ್ನು ಎದುರಿಸ್ತಾ ಇದ್ದರು. 2019 ಈ ಪ್ರಕರಣದಲ್ಲಿ ಮುಷರಫ್ಗೆ ವಿಶೇಷ ಕೋರ್ಟ್ ಮರಣದಂಡೆಯನ್ನು ವಿಧಿಸಿತ್ತು. ಆದರೆ 2016 ಚಿಕಿತ್ಸೆಗೆ ದುಬೈಗಾರಿದವರು ದೇಶಕ್ಕೆ ಮರಳಿರಲಿಲ್ಲ. ಅವರು ಯಾವ ಕಾಯಿಲೆಯಿಂದ ಏನು ನಿಧನರಾದರು ಅಂದರೆ ಬಹು ಅಂಗಾಂಗ ಕಾಯಿಲೆಯಿಂದ ಅಂತಕ್ಕಂಥದ್ದು ಇಲ್ಲಿ. ಸೊ ಹಾಗಾದರೆ ಇವರು ಪಾಕಿಸ್ತಾನದ 10ನೇ ಅಧ್ಯಕ್ಷರಾಗ್ತಾರೆ. ಸಮರ ಶಾಂತಿನಾಯಕ ಮುಷರಫ್ ಅಂತ್ಯ ಭಾರತ ಜೊತೆ ಪ್ರೀತಿ ದ್ವೇಷದ ಎರಡೂ ಸಂಬಂಧಗಳನ್ನು ಇಟ್ಕೊಂಡಿದ್ರು ಅನ್ನೋದಿಲ್ಲಿ ಗಮನಿಸಬೇಕು. ಓಕೆ, 2001 ಆಗ್ರಾದಲ್ಲಿ ನಡೆದ ಶೃಂಗಸಭೆಗೆ ಆಗಮಿಸಿದಾಗ ಅಂದಿನ ಪ್ರಧಾನಿ ವಾಜಪೇಯಿ ಜೊತೆ ಪರ್ವೇಜ್ ಮುಷರಫ್ ಅವರನ್ನು ನೋಡ್ಬೋದು. ಇನ್ನು ಅಯೋಧ್ಯೆಗೆ ಬಂದ ಅಪರೂಪದ 60 ಮಿಲಿಯನ್ ವರ್ಷಗಳಷ್ಟು ಹಳೆಯ ಬೃಹತ್ ಸಾಲಿಗ್ರಾಮ ಶಿಲೆ, ರೇರ್ 60 ಮಿಲಿಯನ್ ಇಯರ್ ಓಲ್ಡ್ ಮ್ಯಾಸಿವ್ ಸಾಲಿಗ್ರಾಮ ರಾಕ್ ಫೌಂಡ್ ಇನ್ ಅಯೋಧ್ಯ. ಅಂದರೆ ಅಯೋಧ್ಯೆಗೆ ಒಂದು ಸಾಲಿಗ್ರಾಮದ ಶಿಲೆ ಬಂದಿದೆ. ಆ ಶಿಲೆಯಲ್ಲಿಯೇ ಶ್ರೀರಾಮ ಮತ್ತು ಸೀತಾ ವಿಗ್ರಹಗಳ ಕೆತ್ತನೆ ಆಗುತ್ತೆ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿನ ಶ್ರೀರಾಮ ಜನ್ಮಸ್ಥಾನದಲ್ಲಿ ಭವ್ಯವಾಗಿ ತಲೆ ಎತ್ತುತ್ತಿರುವ ರಾಮ ಮಂದಿರದಲ್ಲಿ ಶ್ರೀರಾಮನ ವಿಗ್ರಹ ತಯಾರಿಸಲು ಅಪರೂಪದ 2 ಸಾಲಿಗ್ರಾಮ ಶಿಲೆಗಳನ್ನು ಎಲ್ಲಿಂದ ತರಿಸಲಾಗಿದೆ ಅಂದರೆ ನೇಪಾಳದಿಂದ ತರಿಸಲಾಗಿದೆ ಅಲ್ವಾ. ಸೊ ಈ ಶಿಲೆಗಳಲ್ಲಿ ಶ್ರೀರಾಮ ಮತ್ತು ಸೀತಾಮಾತೆ ವಿಗ್ರಹಗಳನ್ನು ಕೆತ್ತಲು ಬಳಸಲಾಗುತ್ತದೆ ಅಂತ ಹೇಳ್ತಾರೆ. ಸೊ ಸೀತಾಮಾತೆ ಜನಿಸಿದ ಸ್ಥಳ ಎನ್ನಲಾಗಿರುವ ನೇಪಾಳದ ಜನಕಪುರದಿಂದ ಭಾರೀ ಸಾಮರ್ಥ್ಯದ ಒಂದಷ್ಟು ಏನು ದೊಡ್ಡ ದೊಡ್ಡ ಕಲ್ಲುಗಳನ್ನೀಗ ತಂದಿದ್ದಾರೆ. ಓಕೆ, ಹಾಗಾದರೆ ರಾಮ ಮಂದಿರವನ್ನು ಎಲ್ಲಿ ಕಟ್ತಾ ಇದ್ದಾರೆ ಅಲ್ವಾ, ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿ ಏನಿದೆ ಅಲ್ಲಿ ಕಟ್ತಾ ಇದ್ದಾರೆ. ಸೊ ಅದನ್ನು ಆರ್ಕಿಟೆಕ್ಟ್ಸ್ ಯಾರು ಅಥವಾ ಶಿಲ್ಪಿಗಳು ಯಾರು ಅಂದರೆ ಸೋಂಪುರ ಫ್ಯಾಮಿಲಿರವರು ಇದನ್ನು ಆರ್ಕಿಟೆಕ್ಟ್ ಆಗಿದ್ದಾರೆ. ಸೊ ನೆನ್ಪಿಡಬೇಕು, ಇದನ್ನು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಅಂತಕ್ಕಂಥ ಒಂದು ಏನು ಟ್ರಸ್ಟ್ ಇದೆಯಲ್ವ, ಅವರು ಇದನ್ನು ಏನು ರೆಡಿ ಮಾಡ್ತಾ ಇದ್ದಾರೆ. ಜೊತೆಗೆ ಇದಕ್ಕೆ ಸಹಾಯಕರಾಗಿ ಲಾರ್ಸನ್ ಆ್ಯಂಡ್ ಟರ್ಬೋ LNT ಅವರು, ಟಾಟಾ ಕನ್ಸಲ್ಟಿಂಗ್ ಇಂಜಿನ್ಸ್ ಅವರು. 2020 ಆರಂಭವಾಗಿದೆ, 2024 ಇದು ಕಂಪ್ಲೀಟ್ ಆಗ್ಬೋದು ಅಂತಕ್ಕಂಥದ್ದು ಇದೆ, ನೋಡೋಣ. ಇನ್ನು ಟರ್ಕಿ ಸಿರಿಯಾ ಭೂಕಂಪಕ್ಕೆ 20,000ಕ್ಕೂ ಅಧಿಕ ಸಾವಾಗಿದ್ದಾವೆ. ಟರ್ಕಿ ಸಿರಿಯಾ ಸುದ್ದಿಲಿದ್ದಾವೆ, ಅಲ್ಲಿ ದೊಡ್ಡ ಒಂದು ಭೂಕಂಪ ಆಗಿದೆ. ಮೊದಲು 2,000 ಸತ್ತರು, ಅಥವಾ 3,000, 4,000, 10,000 ದಾಟಿದೆ ಅಂದರು, 15,000, ಇವತ್ತು 20,000 ಸಾವಿನ ಸಂಖ್ಯೆ ದಾಟಿದೆ ಅಂತಕ್ಕಂಥದ್ದು. ಸಿರಿಯಾ ನಗರಗಳನ್ನು ಆವರಿಸ್ತಾ ಇದೆ ಶವಗಳ ವಾಸನೆ. 2 ಕೋಟಿಗೂ ಹೆಚ್ಚು ಜನರು ಬೀದಿ ಪಾಲಾಗಿದ್ದಾರೆ. ಶತಮಾನದಲ್ಲೇ ಭೀಕರವೆನಿಸಿರ್ತಕ್ಕಂಥ ಭೂಕಂಪದಿಂದ ಟರ್ಕಿ ಮತ್ತು ಸಿರಿಯಾದಲ್ಲಿರ್ತಕ್ಕಂಥ ಮೃತರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಇದೆ. ಮೃತಪಟ್ಟವರ ಸಂಖ್ಯೆ 20,000 ಕೂಡ ದಾಟಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ರಕ್ಷಣಾ ಕಾರ್ಯ ಹೆಚ್ಚಾಗ್ತಾ ಇದೆ. ಜೊತೆಗೆ ಆ ಒಂದು ಟರ್ಕಿ ಅಧ್ಯಕ್ಷರಾಗಿರ್ತಕ್ಕಂಥ ರೆಸೆಪ್ ತಯ್ಯಿಪ್ ಎರ್ಡೋಗನ್ ಅವರು ಕೂಡ ಪರಿಸ್ಥಿತಿ ಅವಲೋಕನವನ್ನು ಕೂಡ ಮಾಡಿದ್ದಾರೆ. ಭಾರತವು ಸಾಕಷ್ಟು ಸಹಾಯವನ್ನು ಮಾಡ್ತಾ ಇದೆ, ಕೇರಳವು ಕೂಡ ಸೆಪರೇಟ್ ಆಗಿ ತಾನು ಕೂಡ ಸಹಾಯವನ್ನು ಮಾಡ್ತಾ ಇದೆ. ಸೊ ಟರ್ಕಿ ಸಿರಿಯಾ ಭೂಕಂಪಕ್ಕೆ ಮೊದಲನೇದಾಗಿ 2700ಕ್ಕೂ ಅಧಿಕ ಸಾವು ಅಂತ ಹೇಳಿದ್ರು. ಸೊ ಆದರೆ ನಂತರ ಹೆಚ್ಚಿನ ಸಾವು ನಾವು ಕಂಡು ಬರ್ತಾ ಇದ್ದೀವಿ. ಸೊ ಎಲ್ಲಾಗ್ತಾ ಇದೆ ಅಂದರೆ ಟರ್ಕಿಯ ಒಂದು ಗಾಜಿಯನ್ ಟೆಂಪ್ ಅಂತಕ್ಕಂಥ ಪ್ರದೇಶದಲ್ಲಿ ಎಪಿ ಸೆಂಟರ್ ಇದೆ. ಅಂದರೆ ಅಲ್ಲಿ ಒಂದು ಭೂಕಂಪದ ಮೂಲ ನೆಲೆ ಸ್ಟಾರ್ಟ್ ಆಗಿದೆ. ಅಲ್ಲಿಂದ ಅದು ಸುತ್ತಮುತ್ತ ತನ್ನ ತೀವ್ರತೆಯನ್ನು ನೋಡಿ ಯಾವ ರೀತಿಯಾಗಿ ಇದು ಮಾಡಿದೆ. ಸೊ ಗಾಜಿಯಾ ಟೆಂಪ್ 7.8 ಒಂದು ಏನು ನಾವು ಮ್ಯಾಗ್ನಿಟ್ಯೂಡ್ ಅಂತೀವಲ್ವ, ಅರ್ಥಕ್ವಿಕ್ನ ಮ್ಯಾಗ್ನಿಟ್ಯೂಡ್ ಅದರ ತೀವ್ರತೆಯನ್ನು ಅಳ್ತೀವಲ್ವ. ಸೊ 7.8 ತೀವ್ರತೆಯಲ್ಲಿ ಮೊದಲನೇ ಭಾಗದಲ್ಲಿ, ಸೊ ನಂತರ ಈ ಭಾಗದಲ್ಲಿ ಸೊ 7.6 ಇನ್ನು ಮ್ಯಾಗ್ನಿಟ್ಯೂಡ್ ಇರ್ತಕ್ಕಂಥ ಅಷ್ಟೊಂದು ತೀವ್ರತೆ ಇರ್ತಕ್ಕಂಥ ಒಂದು ಎರಡು ಅತಿ ದೊಡ್ಡ ಭೂಕಂಪಗಳು ಸಂಭವಿಸಿದವೆ ಟರ್ಕಿಯಲ್ಲಿ. ಮತ್ತು ಜೊತೆಗೆ ಸಿರಿಯಾದ ಬಾರ್ಡ್ರಲ್ಲೂ ಕೂಡ ಕಾಣಬಹುದು. ಓಕೆ, ಸಾಕಷ್ಟು ಒಂದು 10 ಪ್ರದೇಶಗಳಲ್ಲಿ ಸಣ್ಣ ಪುಟ್ಟ ಭೂಕಂಪಗಳು ಸಹಿತ ಇಲ್ಲಿ ಸಂಭವಿಸಿದವೆ. ಜೊತೆಗೆ ಅದರ ಸುತ್ತಮುತ್ತೆಲ್ಲ ಲೆಬನಾನ್ ಆಗಿರ್ಬೋದು, ಸಿಪ್ರಸ್ ಆಗಿರ್ಬೋದು, ಸಿರಿಯಾ ದೇಶಗಳಿಗೂ ಸಹಿತ ಅದರ ತೀವ್ರತೆ ಗೊತ್ತಾಗಿದೆ. ಓಕೆ, ಎಲ್ಲಿ ಬರುತ್ತೆ ಹಾಗಾದರೆ ನೋಡಿ, ಇದು ಟರ್ಕಿ, ಇದು ಸಿರಿಯಾ ಅಲ್ವಾ. ಇಲ್ಲಿ ಗಾಜಿಯನ್ ಟೆಪ್ ಅಂತ ರೈಟ್. ಸೊ ಈ ಗಾಜಿಯನ್ ಟೆಪ್ ಅಂತಕ್ಕಂಥ ಪ್ರದೇಶದಲ್ಲಿ ಹೆಚ್ಚಿನ ಮ್ಯಾಗ್ನಿಟ್ಯೂಡ್ ಇರ್ತಕ್ಕಂಥ ತೀವ್ರತೆ ಇರ್ತಕ್ಕಂಥ ಭೂಕಂಪ ಸಂಭವಿಸಿದೆ. ಸೊ ಜೊತೆಗೆ ಲೆಬನಾನ್ ನೋಡ್ಬೋದು, ಈ ಕಡೆ ಸಿಪ್ರಸ್ ಕೂಡ ನೋಡ್ಬೋದು. ಓಕೆ, ಸೊ ಮಧ್ಯಪ್ರಾಚ್ಯದ ಒಂದು ದೇಶವಾಗುತ್ತೆ ಟರ್ಕಿ. ಸೊ ಅಲ್ಲಿ ಇವತ್ತು ಸಾಕಷ್ಟು ದೊಡ್ಡದಾಗಿರ್ತಕ್ಕಂಥ ಭೂಕಂಪ ಸಂಭವಿಸಿದೆ. 20,000ಕ್ಕೂ ಹೆಚ್ಚಿನ ಸಾವು ನೋವುಗಳು ಸಂಭವಿಸಿದವೆ. ಹಾಗಾದರೆ ಮೊದಲನೇದಾಗಿ ಟರ್ಕಿ ರಾಷ್ಟ್ರ ಅಲ್ವಾ, ಟರ್ಕಿಯ ರಾಜಧಾನಿ ಅಂಕಾರ ಆಗುತ್ತೆ, ದೊಡ್ಡ ಸಿಟಿ ಇಸ್ತಾನ್ಬುಲ್ ಆಗುತ್ತೆ. ಓಕೆ, ಇನ್ನು ಟರ್ಕಿನ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳು ರೆಸಿಪ್ ತಯ್ಯಿಪ್ ಎರ್ಡೋಗನ್ ಆಗ್ತಾರೆ. ಓಕೆ, ಇನ್ನು ಸಿರಿಯಾದ ಬಗ್ಗೆ ಬರೋದಾದರೆ ಸಿರಿಯಾದ ರಾಜಧಾನಿ ಡಮಸ್ಕಸ್ ಆಗುತ್ತೆ. ಸಿರಿಯಾದ ಪ್ರೆಸಿಡೆಂಟ್ ಅಥವಾ ಅಧ್ಯಕ್ಷರು ಬಶರ್ ಅಲ್ ಅಸದ್ ಇದ್ದಾರೆ. ಸೊ ಈ ರೀತಿ ಕೇಳ್ತಾರೆ. ಸೊ ಸುದ್ದಿಲಿದ್ದವು ದೇಶಗಳು ಅವುಗಳ ರಾಜಧಾನಿಗಳನ್ನು ಸಹಿತ ಕೇಳೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಓಕೆ, ನೆಕ್ಸ್ಟು ಕ್ವಶನ್ ನಂಬರ್ 10. ಶಂಕರಾಭರಣಂ ಖ್ಯಾತಿಯ ನಿರ್ದೇಶಕ ಕೆ ವಿಶ್ವನಾಥ್ ಇನ್ನಿಲ್ಲ ಅಲ್ವಾ. ಕೆ ವಿಶ್ವನಾಥ್ ಅವರು ಸಾಕಷ್ಟು ಒಳ್ಳೊಳ್ಳೆ ಮೂವಿಗಳನ್ನು ಕೊಟ್ಟಿದ್ದರು. ತೆಲುಗಿನ ಒಬ್ಬ ಏನು ಭಾಳ ಪ್ರತಿಭಾವಂತ ನಿರ್ದೇಶಕರಾಗಿ ಸಾಕಷ್ಟು ಹೆಸರು ಗಳಿಸಿರ್ತಕ್ಕಂಥವ್ರು ಕೆ ವಿಶ್ವನಾಥ್ ಅವರು ಇನ್ನಿಲ್ಲ. ಸೊ ಡಾಕ್ಟರ್ ಕೆ ವಿಶ್ವನಾಥ್ ಶಂಕರಾಭರಣಂ ಫೇಮ್ ಈಸ್ ನೋ ಮೋರ್. ಶಂಕರಾಭರಣಂ ಮೂವಿ ನೋಡಿದರೆ, ಸೊ ಭಾಳ ಹಳೆ ಮೂವಿ, ಸೊ ನಾನು ಕೂಡ ನೋಡಿದ್ದೆ. ಭಾಳಷ್ಟು ಒಂದು ಸಂಗೀತದ ಮೇಲೆ ಆ ಒಂದು ನಾಯಕ ಎಷ್ಟೊಂದು ಆಸಕ್ತಿಯನ್ನು ಇರುತ್ತೆ. ಆ ವೆಸ್ಟರ್ನ್ ಸಂಗೀತದ ಬಗ್ಗೆ ಏನು ಅಲ್ಲಿ ಒಂದು ಟೀಮ್ ಇರುತ್ತೆ, ವೆಸ್ಟರ್ನ್ ಸಂಗೀತದ ಟೀಮು. ಅವರು ಈ ಒಂದು ನಮ್ಮ ಭಾರತೀಯ ಸಂಗೀತದ ಬಗ್ಗೆ ಆಸಕ್ತಿ ಇದ್ದಂತಹ ನಾಯಕನಿಗೆ ಯಾವ ರೀತಿಯ ತೊಂದರೆಗಳನ್ನು ಕೊಡ್ತಾರೆ, ಕೊನೆಗೆ ಭಾರತ ಸಂಗೀತವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದಕ್ಕೆ ಇಡೀ ಜೀವನವನ್ನೇ ಮುಡಿಪಾಗಿಡ್ತಾನೆ. ಕೊನೆಗೆ ಸಂಗೀತವನ್ನು ನುಡಿಸ್ತಾನೆ ತನ್ನ ಜೀವವನ್ನು ಬಿಡ್ತಾನೆ ಆ ನಾಯಕ. ಆ ಒಂದು ಶಂಕರಾಭರಣಂ ಖ್ಯಾತಿಯ ನಿರ್ದೇಶಕ ಕೆ ವಿಶ್ವನಾಥ್ ಇನ್ನಿಲ್ಲ. ಕಲಾ ತಪಸ್ವಿ ಎಂದೇ ಖ್ಯಾತರಾಗಿದ್ದ ನಿರ್ದೇಶಕ ಶಂಕರಾಭರಣಮು ಸೇರಿದಂತೆ ಹಲವು ಶ್ರೇಷ್ಠ ಚಲನಚಿತ್ರಗಳನ್ನು ನಿರ್ದೇಶಿಸಿದ್ದ ಕಾಶಿನಾಥುನಿ ವಿಶ್ವನಾಥ್ ಅವರು ನಿಧನರಾದರು. ಓಕೆ, ಹಾಗಾದರೆ ಅವರು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ರೇಪಲ್ಲಿಯಲ್ಲಿ ಜನಿಸಿದ್ರು ಅಲ್ವಾ. ಸೊ 1965ರಲ್ಲಿ ತೆರೆಕಂಡ ಆತ್ಮಗೌರವಂ ಅವರ ನಿರ್ದೇಶನದ ಮೊದಲ ಚಿತ್ರವಾಗಿತ್ತು. 1980ರಲ್ಲಿ ತೆರೆಕಂಡ ಶಂಕರಾಭರಣಮು ಸಂಗೀತ ಪ್ರಧಾನ ಚಿತ್ರ. ವಿಶ್ವನಾಥ್ ಅವರ ವೃತ್ತಿ ಜೀವನಕ್ಕೆ ಮಾತ್ರವಲ್ಲದೆ ಹಿನ್ನೆಲೆ ಗಾಯಕ SP ಬಾಲಸುಬ್ರಹ್ಮಣ್ಯ ಅವರ SPB ರವರ ವೃತ್ತಿ ಜೀವನಕ್ಕೂ ಮಹತ್ತರವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿತು. ಓಕೆ, ಸೊ ನೆಕ್ಸ್ಟು ಕಲಾ ತಪಸ್ವಿಯಾಗಿಯೇ ನೆಲೆಯಾಗಿರ್ತಾರೆ. ಸ್ವರ್ಣ ಕಮಲಮ್ಮು, ಆಪದ್ ಬಾಂಧವುಡು, ಶ್ರುತಿ ಲಯಲು, ಸಿರಿಸಿರಿ ಮೂವ, ಸ್ವರಾಭಿಷೇಕಂ ಇಂತಹ 10 ಚಿತ್ರಗಳಿಂದ ಅಮರರಾಗಿದ್ದಾರೆ. ಸೊ ನೆನಪಿಡಬೇಕು. ಸೊ ಒಟ್ಟಾರೆಯಾಗಿ ಕೆ ವಿಶ್ವನಾಥ್ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ಅವರು ಒಬ್ಬ ಚಲನಚಿತ್ರ ಒಂದು ಏನು ಫೀಲ್ಡ್ ಆಗುತ್ತೆ. ಜೊತೆಗೆ ಅವರು ನಿರ್ದೇಶಕರು, ಸಾಕಷ್ಟು ಮೂವಿಗಳಲ್ಲಿ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ. ಓಕೆ, ಹಾಂ, ಸೊ ಇವರ ಒಂದು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ 2016ರಲ್ಲಿ ನೀಡಿದ್ದಾರೆ. 1992ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕೂಡ ಕೆ ವಿಶ್ವನಾಥ್ ಅವರಿಗೆ ದೊರಕಿತ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 11 ಅಘುನಾಶಿನಿ ನದಿಗೆ ಶೀಘ್ರ ರಾಮ್ಸಾರ್ ಸೈಟ್ ಮಾನ್ಯತೆ ಸಿಗಲಿದೆ. ಸೂನ್ ರಾಮ್ಸಾರ್ ಸೈಟ್ ರೆಕಗ್ನಿಷನ್ ಟು ಅಘುನಾಶಿನಿ ರಿವರ್. ನೋಡಿ, ಅಘುನಾಶಿನಿ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿರ್ತಕ್ಕಂಥ ತದಡಿ ಸಮುದ್ರದಲ್ಲಿ ಸೇರುತ್ತೆ. ಸೊ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಬಳಿ ಇರತಕ್ಕಂಥ ತದಡಿಯ ಒಂದು ಪ್ರದೇಶದಲ್ಲಿ ಅಥವಾ ತದಡಿ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಈ ಅಘುನಾಶಿನಿ ನದಿ ಬಂದು ಸಮುದ್ರವನ್ನು ಸೇರುತ್ತೆ. ಅಷ್ಟೇ ಇರೋದು. ಆ ಸೇರ್ತಕ್ಕಂಥ ಪ್ರದೇಶದಲ್ಲಿ ಒಂದು ಅಳಿವೆ ನಿರ್ಮಾಣವಾಗುತ್ತೆ. ಅಳಿವೆ ಅಂದರೆ ಒಂದು ಈಸ್ಟರಿ ಅಂತೀವಿ. ಅಂದರೆ ಒಂದು ಇಮೇಜ್ ಮುಖಾಂತರ ತೋರಿಸ್ತೀನಿ ರೀ. ಹಾಂ ನೋಡಿ, ಇದು ನದಿ ಈಗ ಹರಿದುಕೊಂಡ್ಬಂದು ಮುಂದೆ ಸಮುದ್ರವನ್ನು ಸೇರೋ ಸಂದರ್ಭದಲ್ಲಿ ಸಮುದ್ರದ ಒಂದು ಅಲೆಗಳ ಏನು ಅವು ಕೂಡ ಎದುರು ಬರ್ತಾ ಇರ್ತವಲ್ವ ಅಲೆಗಳು, ಅದಕ್ಕೆ ಇಲ್ಲಿ ನೀರು ಹಾಗೇ ನಿಂತು ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಪ್ಲೇಸ್ ನಿರ್ಮಾಣ ಆಗುತ್ತೆ. ನೋಡಿ, ಇದನ್ನೇ ಈಸ್ಟರಿ ಅಂತ. ಅಂದರೆ ನದಿ ಹೋಗಿ ಸಮುದ್ರವನ್ನು ಸೇರುವ ಪ್ರದೇಶದಲ್ಲಿ ಉಪ್ಪು ನೀರು ಮತ್ತು ನದಿಯ ಸಿಹಿ ನೀರು ಎರಡೂ ಮಿಕ್ಸ್ ಆಗಿ ಅಲ್ಲಿ ನೀರು ನಿಲ್ಲುತ್ತೆ. ಅಂತಹ ಪ್ರದೇಶವನ್ನು ನಾವು ಅಳಿವೆಗಳು ಅಂತೀವಿ, ಅಥವಾ ಕನ್ನಡದಲ್ಲಿ ಅಳಿವೆಗಳಾದರೆ ಇಂಗ್ಲೀಷಲ್ಲಿ ಈಸ್ಟರೀಸ್ ಅಂತೀವಿ. ಇದನ್ನು ಬ್ರಾಕಿಶ್ ವಾಟರ್ ಕೂಡ ಅಂತೀವಿ, ಯಾಕಂದರೆ ಉಪ್ಪು ನೀರು ಮತ್ತು ಸಿಹಿ ನೀರುಗಳು ಎರಡೂ ಸಂಗ್ರಹವಾಗಿರುತ್ತೆ ಅಲ್ವಾ. ಸೊ ಇಂತಹ ಒಂದು ಪ್ರದೇಶದಲ್ಲಿ ಸಾಕಷ್ಟು ರೀತಿಯ ಒಂದು ಪಕ್ಷಿ ಪ್ರಭೇದಗಳನ್ನು ನೋಡ್ಬೋದು. ವಿದೇಶಗಳಿಂದ ಪಕ್ಷಿಗಳು ಬಂದು ಮರಿಗಳನ್ನು ಮಾಡಿಕೊಂಡು ಹೋಗ್ತವೆ ಅಲ್ವಾ. ಸೊ ಜೊತೆಗೆ ಅಲ್ಲಿ ಸಾಕಷ್ಟು ಮೀನುಗಾರಿಕೆಗೂ ಕೂಡ ಅವಕಾಶ ಸಿಗುತ್ತೆ. ಅಂತಹ ಪ್ರದೇಶವನ್ನು ಒಂದು ರಾಮ್ಸಾರ್ ಸೈಟಾಗಿ ಘೋಷಣೆ ಆಗ್ತಕ್ಕಂಥದ್ದು ಇನ್ನೇನು ಆಗ್ಬೋದು ಅನ್ನೋದು ಸುದ್ದಿ ಇದೆ ಅಲ್ವಾ. ಹಾಗಾದರೆ ರಾಮ್ಸಾರ್ ಅಂದ್ರೇನು ಅಲ್ವಾ. ರಾಮ್ಸಾರ್ ಅಂದರೆ ನೋಡಿ, ರಾಮ್ಸಾರ್ ತಾಣ ಅಂದರೆ 1971 ಫೆಬ್ರವರಿ 1 ಮತ್ತು 2 ಇರಾನಿನ ಒಂದು ನಗರವಾಗಿರ್ತಕ್ಕಂಥ ರಾಮ್ಸಾರಲ್ಲಿ ಒಂದು ಕನ್ವೆನ್ಷನ್ ಆಗುತ್ತೆ, ಒಂದು ಒಪ್ಪಂದ ಆಗುತ್ತೆ, ಒಂದು ಸಭೆ ನಡೆಯುತ್ತೆ, ಒಂದು ಕಾನ್ಫರೆನ್ಸ್ ನಡೆಯುತ್ತೆ. ಅದೇ ರಾಮ್ಸಾರ್ ಕನ್ವೆನ್ಷನ್ ಅಂತೀವಿ. ಅಲ್ಲಿ ಪ್ರಪಂಚದಲ್ಲಿರ್ತಕ್ಕಂಥ ಜೌಗು ಪ್ರದೇಶಗಳನ್ನು, ತೇವ ಭೂಮಿಗಳನ್ನು, ವೆಟ್ಲ್ಯಾಂಡ್ಗಳನ್ನು ನಾವು ರಕ್ಷಣೆ ಮಾಡಬೇಕನ್ನೋ ಉದ್ದೇಶಕ್ಕೆ ಆ ಒಪ್ಪಂದ ಆಗುತ್ತೆ, ಸೈನ್ ಕೂಡ ಆಗ್ತಾರೆ. ಅದೇ 1971 ಫೆಬ್ರವರಿ 2. ಹಾಗಾಗಿ ಫೆಬ್ರವರಿ 2 ನಾವು ವಿಶ್ವ ತೇವ ಭೂಮಿ ದಿನ ಅಥವಾ ವೆಟ್ಲ್ಯಾಂಡ್ ಡೇ ಅಂತ ಕರಿತೀವಿ ಅಲ್ವಾ. ಹೀಗೆ ಭಾರತದಲ್ಲಿ ಒಟ್ಟಾರೆಯಾಗಿ ಒಟ್ಟು 75 ರಾಮ್ಸಾರ್ ಸೈಟ್ಗಳು ಇದ್ದಾವೆ. ಎಷ್ಟು? 75. ಕರ್ನಾಟಕದ ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ ಏನಿದೆ ಅಲ್ವಾ, ಅದು ಕೂಡ ಕರ್ನಾಟಕದ ಮೊಟ್ಟ ಮೊದಲ ಒಂದು ರಾಮ್ಸಾರ್ ತಾಣವಾಗುತ್ತೆ. 2022 ಘೋಷಣೆ ಆಗಿತ್ತು. ಈಗ ಭಾರತದಲ್ಲಿ ಒಟ್ಟು 75 ಇದ್ದಾವೆ, ಕರ್ನಾಟಕದಲ್ಲಿ 1 ಇದೆ. ಓಕೆ, ಹಾಗಾದರೆ ಭಾರತಕ್ಕೆ 75ನೇ ಒಂದು ಸ್ವಾತಂತ್ರ್ಯೋತ್ಸವದ ಆಚರಣೆ ಸಂದರ್ಭದಲ್ಲಿ ಭಾರತದ ರಾಮ್ಸಾರ್ ತಾಣಗಳ ಸಂಖ್ಯೆ 75 ಆಗಿದೆ. ಅತಿ ಹೆಚ್ಚು ರಾಮ್ಸಾರ್ ಸೈಟ್ಗಳನ್ನು ಹೊಂದಿರತಕ್ಕಂಥ ರಾಜ್ಯ ತಮಿಳುನಾಡು ಆಗುತ್ತೆ, ಒಟ್ಟು 14. ಎರಡನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ, ಒಟ್ಟು 10 ಇದ್ದಾವೆ. ಓಕೆ, ಸೊ ಜೊತೆಗಿಲ್ಲಿ ನಾವು ಅಘುನಾಶಿನಿ ನದಿಯ ಒಂದು ಅಳಿವೆ ಏನಿದೆಯಲ್ವ ಅದು ಕೂಡ ರಾಮ್ಸಾರ್ ಸೈಟ್ ಆಗ್ಬೋದು ಅಂತ ಏನು ಮಾತಾಡ್ತಾ ಇದ್ದೀವಿ. ಹಾಗಾದರೆ ಪಶ್ಚಿಮಾಭಿಮುಖವಾಗಿರ್ತಕ್ಕಂಥ ನಮ್ಮ ಕರ್ನಾಟಕದ ನದಿಗಳಲ್ಲಿ ಅಘುನಾಶಿನಿ ಕೂಡ ಒಂದಾಗುತ್ತೆ. ಪಶ್ಚಿಮ ಘಟ್ಟದ ಸಿರ್ಸಿ ಬಳಿ ಉಗಮವಾಗ್ತಕ್ಕಂಥ ಅಘುನಾಶಿನಿ ನದಿಯು ಸೊ ಉತ್ತರ ಕನ್ನಡದ ತದಡಿ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಸೇರುವ ಮುಂಚೆ ಕರ್ನಾಟಕದಲ್ಲಿ ಒಟ್ಟು 121 ಕಿಲೋಮೀಟರ್ ಹರಿಯುತ್ತೆ. 1470 ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನು ಸೃಷ್ಟಿ ಮಾಡುತ್ತೆ. ಹೀಗೆ ಕಾಳಿ, ಅಘುನಾಶಿನಿ, ನೇತ್ರಾವತಿ, ಬೇಡ್ತಿ ಅಥವಾ ಗಂಗಾವಳಿ, ಮಹದಾಯಿ, ಶರಾವತಿ, ಚಕ್ರನದಿ, ಹಾಲಾಡಿ, ವರಾಹಿ ಹೀಗೆ ಸಾಕಷ್ಟು ನದಿಗಳು ಕರ್ನಾಟಕದಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂಥ ಪ್ರಮುಖ ನದಿಗಳಾಗ್ತವೆ. ಸೊ ನೆನ್ಪಿಡಿ, ಒಂದೊಂದು ಸಲ ಕರ್ನಾಟಕವಾಗಿ ಕೆಳಗಿನ ನದಿಗಳಲ್ಲಿ ಯಾವುದು ಪೂರ್ವಕ್ಕೆ ಇರ್ತಕ್ಕಂಥ ನದಿ, ಪಶ್ಚಿಮಕ್ಕೆ ಇರ್ತಕ್ಕಂಥ ನದಿ ಅಂತ ಸಾಕಷ್ಟು ಸಾರ ಕೇಳಿದ್ದಾರೆ. ಓಕೆ, ಇನ್ನು ಕ್ವಶನ್ ನಂಬರ್ 12, ಗ್ರಾಮ ಲೆಕ್ಕಿಗ ಪದನಾಮ ಗ್ರಾಮ ಆಡಳಿತಾಧಿಕಾರಿಯಾಗಿ ಬದಲಾವಣೆ. ಸೊ ಯಾರಾದರೂ SDAE ಅಥವಾ PDO ಎಕ್ಸಾಮ್ಗೆ ಬರಿತಾ ಇದ್ದರೆ, ಸೊ ವಿಲೇಜ್ ಅಕೌಂಟೆಂಟ್ ಅಥವಾ VA ಅಂತ ಏನು ಕರಿತಾ ಇದ್ವಿ, ಇನ್ನು ಮುಂದೆ ಅವರ ಡೆಸಿಗ್ನೇಷನ್ನು ವಿಲೇಜ್ ಅಡ್ಮಿನಿಸ್ಟ್ರೇಟರ್ ಆಗುತ್ತೆ. ನೆನ್ಪಿಡ್ಬೇಕು, VA ಅಂತಲೇ ಕರಿತೀವಿ, ಬಟ್ ಅಕೌಂಟೆಂಟ್ ಇತ್ತಲ್ವ ಅದು ಬದಲಾಗಿ ಅಡ್ಮಿನಿಸ್ಟ್ರೇಟರ್ ಆಗುತ್ತೆ. ಕನ್ನಡದಲ್ಲಿ ಗ್ರಾಮ ಲೆಕ್ಕಿಗ ಅಂತ ಇದ್ವಿ, ಇನ್ನು ಮುಂದೆ ಗ್ರಾಮ ಆಡಳಿತಾಧಿಕಾರಿಯಾಗಿ VA ಒಂದು ಜಾಬು ಇನ್ನು ಮುಂದೆ ಕರೆಸ್ಕೊಡುತ್ತೆ. ಸೊ ಗ್ರಾಮ ಪಂಚಾಯತ್ಗಳಲ್ಲಿ ಗ್ರಾಮ ಲೆಕ್ಕಿಗರು ಇನ್ನು ಮುಂದೆ ಆಡಳಿತಾಧಿಕಾರಿಗಳು ಆಗ್ತಾರೆ. ಅವರ ಕಾರ್ಯ ಏನಿರುತ್ತೆ ಅದು ಸೇಮ್ ಇರುತ್ತೆ, ಬಟ್ ಹೆಸರು ಮಾತ್ರ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 13. ಭಾರತೀಯ ನತಾಶಾ ವಿಶ್ವದ ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿನಿ ಆಗ್ತಾ ಇದ್ದಾಳೆ. ಸೊ ನಟಾಶಾ ಬೈ ಇಂಡಿಯನ್ ಈಸ್ ಅ ಸ್ಮಾರ್ಟೆಸ್ಟ್ ಸ್ಟೂಡೆಂಟ್ ಇನ್ ದ ವರ್ಲ್ಡ್. ಸೊ ನ್ಯೂಸ್ ಬಂದಿತ್ತು, ಭಾರತೀಯ ಬಾಲಕಿ ನತಾಶಾಗೆ ವಿಶ್ವದ ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿನಿ ಪಟ್ಟ ಸಿಕ್ಕಿದೆ. ಭಾರತೀಯ ಮೂಲದ ಅಮೆರಿಕದ ವಿದ್ಯಾರ್ಥಿನಿ ನತಾಶಾ ಪೆರಿಯನಾಯಗಂ ಸತತ 2ನೇ ಬಾರಿಗೆ ವಿಶ್ವದ ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿನಿ ಎಂಬ ಕಿರೀಟವನ್ನು ತೊಟ್ಟಿದ್ದಾಳೆ. ಅಮೆರಿಕದ ಸಂಸ್ಥೆ 76 ದೇಶಗಳ ಸುಮಾರು 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು, ಪರೀಕ್ಷೆ ನಡೆಸಿದ್ರು. ಕೇವಲ 27% ಅಭ್ಯರ್ಥಿಗಳು ಮಾತ್ರ CTY ಸಮಾರಂಭದಲ್ಲಿ ಭಾಗಿಯಾಗಲು ಅರ್ಹತೆ ಗಳಿಸಿದ್ರು. ಒಟ್ಟಾರೆಯಾಗಿ ಭಾರತದ ನತಾಶಾ ಇವತ್ತು ವಿಶ್ವದ ಬುದ್ಧಿವಂತ ವಿದ್ಯಾರ್ಥಿನಿ ಪಟ್ಟವನ್ನು ಪಡ್ಕೊಂಡಿದ್ದಾಳೆ. ಒಂದೊಂದ್ಸಲ ಈ ರೀತಿ ಪ್ರಶ್ನೆಗಳು ಬಂದ್ಬಿಡ್ತವೆ, ಅದಕ್ಕೆ ಸ್ವಲ್ಪ ನೋಡ್ಕೋಬೇಕು. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 14. ಗ್ರಾಮ ಪಂಚಾಯಿತಿಯಲ್ಲಿ ಸಿಗಲಿದೆ ಈ ಶ್ರಮ ಕಾರ್ಡ್ 2 ಲಕ್ಷ ರೂಪಾಯಿವರೆಗೂ ವಿಮೆ ಸೌಲಭ್ಯ, ಇನ್ಶೂರೆನ್ಸ್ ಫೆಸಿಲಿಟಿ ಸಿಗುತ್ತೆ. ಈ ಶ್ರಮ್ ಕಾರ್ಡ್ ವಿಲ್ ಬಿ ಅವೈಲಬಲ್ ಇನ್ ಗ್ರಾಮ ಪಂಚಾಯತ್ ಇಟ್ ಸೆಲ್ಫ್, ಇನ್ಶೂರೆನ್ಸ್ ಫೆಸಿಲಿಟಿ ಅಪ್ ಟು 2 ಲ್ಯಾಕ್. ಸೊ ಈ ಶ್ರಮ ಅಂತ ಇತ್ತೀಚೆಗೆ ಬಜೆಟಲ್ಲೂ ಕೂಡ ಮಂಡನೆಯನ್ನು ಮಾಡಿದರು. ಈ ಶ್ರಮ ಅಂದರೆ ಈಗ ನೋಡಿ, ಅಸಂಘಟಿತ ವಲಯದ ಅಥವಾ ಅನಾರ್ಗನೈಸ್ಡ್ ವಲಯದಿಂದ ವರ್ಕರ್ಸ್ ಇರ್ತಾರೆ, ಕಾರ್ಮಿಕರು. ಅದು ಕಟ್ಟಡಗಳ ಒಂದು ನಿರ್ಮಾಣದ ಕಾರ್ಮಿಕರಾಗಿರ್ಬೋದು, ಅಥವಾ ವಲಸೆ ಹೋಗ್ತಕ್ಕಂಥ ಕಾರ್ಮಿಕರಾಗಿರ್ಬೋದು, ಅಥವಾ ಗಿಗ್ ಅಥವಾ ಪ್ಲ್ಯಾಟ್ಫಾರ್ಮ್ ವರ್ಕರ್ಸ್ ಅಂತೀವಿ ನಮ್ಮ ಅಮೆಜಾನು, ಫ್ಲಿಪ್ಕಾರ್ಟು ಅಥವಾ ಮೀಶೋ ಈ ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥ ವರ್ಕರ್ಸ್ ಆಗಿರ್ಬೋದು, ಅಥವಾ ಬೀದಿ ಬದಿಯ ವ್ಯಾಪಾರಿಗಳಾಗಿರ್ಬೋದು, ಮನೆ ಕೆಲಸದವರಾಗಿರ್ಬೋದು, ಕೃಷಿ ಕಾರ್ಮಿಕರಾಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ಒಂದು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಒಂದು ಡೇಟಾಬೇಸ್ ಇರಲಿಲ್ಲ, ಅದಕ್ಕೋಸ್ಕರ ಈ ಶ್ರಮ್ ಪೋರ್ಟಲನ್ನು ತಂದರು. ಜೊತೆಗೆ ಅವರಿಗೆ 2 ಲಕ್ಷದ ಆಕ್ಸಿಡೆಂಟಲ್ ಡೆತ್ ಒಂದು ಏನು ಅಮೌಂಟನ್ನು ನೀಡ್ತಾರೆ. 1 ಲಕ್ಷ ಏನಾದರೂ ಪಾರ್ಷಲ್ ಡಿಸೆಬಿಲಿಟಿ ಅಥವಾ ಅಂಗಾಂಗ ಏನಾದರೂ ತೊಂದರೆ ಆದರೆ ನೀಡ್ತಾರೆ. ಜೊತೆಗೆ ಅವ್ರಿಗೆ ಒಂದಷ್ಟು ಸೋಷಿಯಲ್ ಸೆಕ್ಯೂರಿಟಿ, ಸಾಮಾಜಿಕ ಭದ್ರತೆ ನೀಡ್ತಕ್ಕಂಥ ಈ ಶ್ರಮ್ ಪೋರ್ಟಲ್ ಅಲ್ವಾ. ಜೊತೆಗೆ ಇದೇ ಪೋರ್ಟಲ್ ಮುಖಾಂತರ ಒಂದು ಕಾರ್ಡನ್ನು ಪಡೀರಿ, ಆ ಮೂಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 2 ಲಕ್ಷ ರೂಪಾಯಿವರೆಗೂ ವಿಮಾ ಸೌಲಭ್ಯವನ್ನು ನೀಡ್ತೀವಿ, ಈ ಒಂದು ಈ ಶ್ರಮ್ ಕಾರ್ಡ್ಗಳನ್ನು ನೀಡಿ ಅಂತ ನ್ಯೂಸ್ ಇದೆ. ಓಕೆ, ಸೊ ಒಟ್ಟಾರೆಯಾಗಿ ಈ ಶ್ರಮ್ ಯಾರಿಗೆ ಅಂದರೆ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ವಿಮಾ ಸೌಲಭ್ಯವನ್ನು ಅನುಕೂಲ ಕಲ್ಪಿಸ್ತಕ್ಕಂಥ ಈ ಶ್ರಮ್ ಕಾರ್ಡ್ ನೋಂದಣಿ ಇನ್ನು ಮುಂದೆ ಗ್ರಾಮ ಪಂಚಾಯತ್ಗಳಲ್ಲಿ ಸಿಗಲಿದೆ ಅಂತ ಹೇಳ್ತಾ ಇದ್ದಾರೆ. ಯಾರು ಅರ್ಹರಿದ್ದಕ್ಕೆ 16 ವರ್ಷದಿಂದ 59 ವರ್ಷದ ESI EPS ಸೌಲಭ್ಯ ಹೊಂದಿರುವವರು, ಕಟ್ಟಡ ಕಾರ್ಮಿಕರು, ಸಣ್ಣ ಅತಿ ಸಣ್ಣ ರೈತರು, ಮೀನುಗಾರರು, ನೇಕಾರರು, ಬಡಗಿಗಳು, ಕ್ಷೌರಿಕರು, ಆಶಾ ಕಾರ್ಯಕರ್ತರು, ಮನೆ ಕೆಲಸದವರು, ಪತ್ರಿಕೆ ಮಾರಾಟಗಾರರು ಸೇರಿದಂತೆ ಒಟ್ಟು 379 ಅಸಂಘಟಿತ ಕಾರ್ಮಿಕರು. ನೋಡಿ, ಎಲ್ಲ ವಲಯದಲ್ಲಿ ಯಾರು ಈ ಆರ್ಗನೈಸ್ಡ್ ಸೆಕ್ಟರಿಂದ ಹೊರಗಿದಾರೋ ಎಲ್ಲರನ್ನೂ ಕೂಡ ಈ ಶ್ರಮ್ ಒಂದು ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ತರೋದಕ್ಕೆ ಮುಂದಾಗ್ತಾ ಇದೆ. ಅದಕ್ಕೆ ರಾಜ್ಯ ಸರ್ಕಾರಗಳು ಕೂಡ ಕೈ ಜೋಡಿಸ್ತಾ ಇದ್ದಾವೆ. ಓಕೆ, ನೆಕ್ಸ್ಟು ಫೆಬ್ರವರಿ 2023ರ 2ನೇ ಭಾಗದ ಕೊನೆಯ ಪ್ರಶ್ನೆ, ಕ್ವೆಶ್ಚನ್ ನಂಬರ್ 15. ChatGPT AI ಗೆ ಸ್ಪರ್ಧೆಯಾಗಿ ಗೂಗಲ್ ಬಾರ್ಡನ್ನು ಅನಾವರಣಗೊಳಿಸಿದ್ದಾರೆ. ಗೂಗಲ್ ಅನ್ವೀಲ್ಡ್ ಬಾರ್ಡ್ ಆಸ್ ಎ ಕಾಂಪಿಟೇಷನ್ ಟು ChatGPT. ನೋಡಿ, ChatGPT ಭಾಳ ಸುದ್ದಿಲಿದೆ, ಇದೊಂದು ಚಾಟ್ ಬಾಟ್ ಆಗುತ್ತೆ ಅಲ್ವಾ. ಚಾಟ್ ಬಾಟ್ ಅಂದರೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬುದ್ಧಿಮತ್ತೆ, ಕೃತಕ ಬುದ್ಧಿಮತ್ತೆಯನ್ನು ಹೊಂದಿರತಕ್ಕಂಥ ಕಂಪ್ಯೂಟ್ರ್ ಜೊತೆ ನಾವು ಮಾತಾಡಬೇಕು ಅಲ್ವಾ. ನಾವೇನೇ ಪ್ರಶ್ನೆ ಕೇಳೋದು ಆನ್ಸರ್ ಕೊಡುತ್ತೆ. ಒಂಥರ ನೀವು ಗೂಗಲ್ ಅಸಿಸ್ಟೆಂಟ್ ಜೊತೆ, ಸಿರಿ ಜೊತೆ ಮಾತಾಡಿರ್ತೀರ ಅಲ್ವಾ. ಸಿರಿ ಅಂತಕ್ಕಂಥದ್ದು ಆ್ಯಪಲ್ ಫೋನಲ್ಲಿ ಬರ್ತಕ್ಕಂಥ ಒಂದು ಅಸಿಸ್ಟೆಂಟು. ಸೊ ಅದೊಂಥರ ನಮಗೆ ಯಾವ ರೀತಿಯಾಗಿ ಒಂದು ಇಂಟ್ರಾಕ್ಷನ್ ಆಗುತ್ತೆ ಅಂದರೆ, ಆ ಕಡೆ ಯಾರೋ ಮನುಷ್ಯರೇ ಕುಳಿತಿದ್ದಾರೆ, ಅವ್ರ ಜೊತೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅನ್ನೋ ಥರ ಅಲ್ವಾ. ಈಗ ನೋಡಿ, ಗೂಗಲ್ ಅಸಿಸ್ಟೆಂಟ್ಗೆ ಏನು ಮಾಡ್ತೀವಿ ನಾವು, ಹೇ ಗೂಗಲ್ ಕಾಲ್ ದಿಸ್ ಪರ್ಸನ್ ಅಂದರೆ ಆ ಪರ್ಸನ್ನು ನಮ್ಮ ಕಾಂಟ್ಯಾಕ್ಟ್ಸಲ್ಲಿದ್ದರೆ ಕಾಲ್ ಮಾಡುತ್ತೆ, ಅವ್ರಿಗೆ ಮೆಸೇಜ್ ಕೂಡ ಮಾಡ್ಬೋದು. ಸೊ ಈ ಥರನಾಗಿರ್ತಕ್ಕಂಥ ಒಂದು ಅದಕ್ಕಿಂತಲೂ ಅತ್ಯಾಧುನಿಕವಾಗಿರ್ತಕ್ಕಂಥ, ಅಂದರೆ ನಮಗೆ ಕೋಡ್ ಬೇಕಂದರೆ ಪ್ರೋಗ್ರಾಮಿಂಗ್ ಕೂಡ ಮಾಡ್ಬೋದು, ಒಂದು ಲೆಟರ್ ಕೂಡ ಬರಿಬೋದು, ಅಂಥ ಒಂದು ಅತ್ಯಾಧುನಿಕ ಫೀಚರ್ ಹೊಂದಿರತಕ್ಕಂಥ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ChatGPT ಆಗುತ್ತೆ. ಅದಕ್ಕೆ ChatGPT ಬಿಟ್ಟು ಒಂದು ಕೆಲವು ದಿನಗಳಲ್ಲಿ ಈಗ ಗೂಗಲ್ ತಂದೆ ಆಗಿರ್ತಕ್ಕಂಥ ಇನ್ನೊಂದು ಅದಕ್ಕೆ ಕಾಂಪಿಟೇಟರ್ ಆಗಿರ್ತಕ್ಕಂಥ ಬಾರ್ಡ್ AI ಯನ್ನು ಬಿಡ್ತಾ ಇದೆ. ಹಾಗಾಗಿ ChatGPT ಗೆ ಗೂಗಲ್ನ ಬಾರ್ಡ್ ಒಂದು ಸ್ಪರ್ಧೆನ ಅಂತ ಇಲ್ಲಿದೆ. ಸೊ ಇವೆಲ್ಲವೂ ಒಂದು ಚಾಟ್ ಬಾಟ್ಗಳಾಗ್ತವೆ. ಓಕೆ, ಸೊ ಒಟ್ಟಾರೆಯಾಗಿ ChatGPT, ಗೂಗಲ್ ಬಾರ್ಡ್ಗಳನ್ನು ನೆನ್ಪಿಡಿ. ನೋಡೋಣ ಇದ್ರ ಮೇಲೆ ಆದರೆ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಒಂದು 20 ಮಿನಿಟ್ ಸೆಷನ್ ಕೂಡ ಮಾಡ್ಬೋದು, ನೋಡೋಣ. ಓಕೆ, ಸೊ ಒಟ್ಟಾರೆಯಾಗಿ ChatGPT ಮತ್ತು ಗೂಗಲ್ನ ಬಾರ್ಡು ನೆನಪಿರಬೇಕು. ಓಕೆ, ಸೊ ಇಷ್ಟು 2023ರ ಫೆಬ್ರವರಿ ತಿಂಗಳ ಎರಡನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಾಗಿತ್ತು ಮತ್ತು ಒಟ್ಟಾರೆಯಾಗಿ ಈ ಸೀರೀಸ್ನ ಕ್ಲಾಸ್ ನಂಬರ್ 220 ಆಗಿತ್ತು. ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ವಿ, ಅವೆಲ್ಲವೂ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗಬಹುದು ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು.